ಗೂಬೆ ಸ್ಮಗ್ಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯ. ಇತ್ತೀಚಿನ ದಿನದಲ್ಲಿ ಗೂಬೆಯನ್ನ ಒಂದಿಷ್ಟು ಮಂದಿ ಒಂದಿಷ್ಟು ಜನ ಅದೃಷ್ಟ ಅಂತ ಹೇಳಿದ್ರೆ ಗೂಬೆ ಅಪಶಕುನ ಅಂತ ಹೇಳ್ತಾರೆ. ರಾಜಕಾರಣಿಗಳು ಚುನಾವಣೆ ಬಂದ್ರೆ ಸಾಕು ಗೂಬೆಯನ್ನ ಹುಡ್ಕೊಂಡು ಹೋಗೋರೆ ಹೆಚ್ಚು. ಇಂಥ ಸಂದರ್ಭದಲ್ಲಿ ನಾವು ನೀವು ತಿಳ್ಕೊಂಡ ಹಾಗೆ ನಿಜಕ್ಕೂ ಕೂಡ ಗೂಬೆ ಅಪಶಕುನಾನ. ಗೂಬೆ ನೋಡಿದ್ರೆ ಕೆಟ್ಟದಾಗತ್ತಾ? ಮನೆ ಮೇಲೆ ಗೂಬೆ ಕೂತ್ರೆ ಆ ಮನೆಗೆ ದಾರಿದ್ರೆ ಕಾದಿದ್ಯಾ? ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ಅದು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪೈಕಿ ಗೂಬೆ ಕೂಡ ಒಂದು. ಇತ್ತೀಚಿನ ದಿನದಲ್ಲಿ ಗೂಬೆ ಕಾಣ್ಲಿಕ್ಕೂ ಕೂಡ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಗೂಬೆಯನ್ನ ಹುಡುಕುವಂತ ಒಂದಿಷ್ಟು ಜನರ ಗುಂಪು ಕೂಡ ಈಗ ಈ ಸಂದರ್ಭದಲ್ಲಿ ಇರೋದು. ಗೂಬೆ ಅದೃಷ್ಟ, ಅಪಶಕುನ, ಗೂಬೆ ಮನೆಯಲ್ಲಿದ್ರೆ ಉತ್ತಮ ಆಗುತ್ತೆ, ಗೂಬೆ ಅದ್ರ ಬಗ್ಗೆ ಇರುವಂತ ಒಂದಿಷ್ಟು ಕೆಟ್ಟ ಯೋಚನೆಗಳು ಇತ್ತೀಚಿನ ಜನದಲ್ಲಿ. ನಿಜಕ್ಕೂ ಕೂಡ ನಾವು ನೀವು ತಿಳ್ಕೊಂಡ ಹಾಗೆ ಗೂಬೆ ಅಪಶಕುನಾನ ಇದೆಲ್ಲವೂ ಕೂಡ ಚರ್ಚಾರ್ಹ ವಿಚಾರ. ಸಾಕಷ್ಟು ಜನ ಇದೇ ರೀತಿ ಮಾಡಿ ದಂಧೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳು ಕೂಡ ನಾವು ನೋಡಿದ್ದೇವೆ. ಗೂಬೆಯನ್ನ ಹಿಡಿದು ಸಾಗಿಸ್ತಾ ಇರೋದು, ಆ ಗೂಬೆಗೆ ಲಕ್ಷ ಲಕ್ಷ ಕೊಟ್ಟು ಖರೀದಿ ಮಾಡಿರೋದು, ಹಾಗೆ ತಂತ್ರಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷವಾದ ಮಹತ್ವವನ್ನು ಕಲ್ಪಿಸಿಕೊಟ್ಟಿರೋದು, ಇದೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇದೆ. ಹಾಗಾದ್ರೆ ನಿಜಕ್ಕೂ ಗೂಬೆ ಅಪಶಕುನಾನ? ಗೂಬೆ ಇದೆಲ್ಲವಕ್ಕೂ ಕೂಡ ನಾವೇನ್ ಹೇಳ್ತೀವಿ, ಶುಭ ಶಕುನ, ಅಪಶಕುನ, ಹಾಗೆ ಮಾಡಿದ ಕೆಲಸ ಆಗತ್ತೆ, ಅಂದುಕೊಂಡಂತ ಕೆಲಸ ಆಗತ್ತೆ. ಗೂಬೆ ನೋಡಿ ಹೋದ್ರೆ ಗರ್ಭಿಣಿಯರಿಗೆ ಅವಳಿ ಚವಳಿ ಮಕ್ಕಳಾಗತ್ತೆ ಅಂತ ಹೇಳಿ ಎಲ್ಲ ಏನ್ ಹೇಳ್ತೀವಿ, ಇದೆಲ್ಲವೂ ಕೂಡ ನಿಜನಾ? ಪುರಾಣದಲ್ಲಿ ಗೂಬೆಗೆ ಯಾವ ರೀತಿಯಾಗಿ ಉಲ್ಲೇಖ ಇದೆ, ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಮಂಜುನಾಥ್ ಭಟ್ ಅಂತ ಹೇಳಿ ಆಧ್ಯಾತ್ಮ ಚಿಂತಕರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬ್ರಹ್ಮಶ್ರೀ ಶ್ರೀ ವಿದ್ಯಾಶಂಕರ ಗುರುಜಿ, ಜ್ಯೋತಿಷಿಗಳು ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಡಾಕ್ಟರ್ ಮಂಜುನಾಥ ಭಟ್ ಅವರನ್ನ ಮಾತನಾಡ್ತೀನಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೂಬೆ ಬಗ್ಗೆ ಏನು ಉಲ್ಲೇಖ ಇದೆ ಸರ್? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಪಕ್ಷಿ ಅಂತ ಹೇಳ್ತಾರೆ. ಈ ಪಂಚಪಕ್ಷಿ ಅಂದ್ರೆ ಆ ಪಕ್ಷಿಯಲ್ಲಿ ಇದು ಒಂದು ಕೂಡ ಪಕ್ಷಿ ಆಗ್ತದೆ. ಮತ್ತೆ ಪಕ್ಷಿಗಳಲ್ಲಿ ವಿಶೇಷವಾಗಿ ಒಂದೊಂದು ಪಕ್ಷಿಗೆ ಒಂದೊಂದು ವಿಶೇಷವಾದ ಒಂದು ಮಹತ್ವಗಳಿದೆ. ಹಾಗಾಗಿ ಈ ಕೆಲವೊಂದಷ್ಟು ಗೂಬೆ ಶಾಸ್ತ್ರ ಅಂತ ಹೇಳ್ತಾರೆ, ಗಿಳಿ ಶಾಸ್ತ್ರ ಅಂತ ಹೇಳ್ತಾರೆ, ಅದು ಕೂಡ ಹಿಂದಿನ ಪ್ರಾಚೀನ ಕಾಲದಿಂದ ಈ ಪಂಚಪಕ್ಷಿಗಳಲ್ಲಿ ಈ ತರದನ್ನ ನೋಡ್ಕೊಂಡು ಬರತಕ್ಕಂಥದ್ದು, ಮತ್ತು ಅದನ್ನ ಒಂದು ಶುಭ ಶಕನ ಅಪಶಕುನ ಎನ್ನುವಂತಹದ್ದನ್ನ ನೋಡ್ಕೊಂಡು ಬರತಕ್ಕಂಥದ್ದು ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಶಿಷ್ಟಾಚಾರ. ಮತ್ತು ಪುರಾಣ ಶಾಸ್ತ್ರಗಳಲ್ಲಿ ಅಂತಂದ್ರೆ, ಪುರಾಣ ಶಾಸ್ತ್ರಗಳಲ್ಲಿ ನಾವು ಅದನ್ನು ಕೂಡ ನಾವು ಪುರಾಣ ಇರಲಿ ಶಾಸ್ತ್ರ ಇರಲಿ ಯಾವುದೇ ಜ್ಯೋತಿಷ್ಯ ಇರಲಿ ಯಾವುದೇ ಇದ್ರೂ ಕೂಡ ಶಕುನ ಶಾಸ್ತ್ರ ಅಂತ ಒಂದಿದೆ. ಹಾಗೆ ಶಕುನ ಶಾಸ್ತ್ರದಲ್ಲಿ ನೋಡುವಾಗ ಈ ಗೂಬೆ ಕೆಲವೊಂದಷ್ಟು ಒಳ್ಳೇದು ಅಂತ ಹೇಳ್ತಾರೆ, ಕೆಲವು ಭಾಗದಲ್ಲಿ ಕೆಲವು ಕೆಟ್ಟದ್ದು ಅಂತ ಹೇಳ್ತಾರೆ, ಕೆಲವು ಅಮಾಚಾರಕ್ಕೆ ಉಪಯೋಗಿಸ್ತಾರೆ ಅಂತ ಕೂಡ ಕೆಲವು ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಅದರ ಒಂದು ವಿಶೇಷತೆ ಇದೆ. ಗೂಬೆ ವಿಶೇಷವಾಗಿ ಕೂಗೋದು, ವಿಶೇಷವಾಗಿ ಅದು ಚಳಿಗಾಲದಲ್ಲಿ ಹೆಚ್ಚಿಗೆ ಕೂಗ್ತದೆ. ಮತ್ತೆ ಹಗಲು ಸಮಯದಲ್ಲಿ ಗೂಬೆ ಕೂಗಬಾರದು, ಅದು ಶುಭ ಅಲ್ಲ ಅಂತ ಕೆಲವಲ್ಲಿ ಇದೆ. ಮತ್ತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಗೂಬೆ ಜಾಸ್ತಿ ಇರುವಂಥ ಒಂದು ಜಾಗ ಅದು. ಯಾಕೆಂದರೆ ಹೆಚ್ಚಿನ ಒಂದು ದಟ್ಟ ಕಾಡುಗಳಿವೆ, ಮತ್ತು ಪಶ್ಚಿಮ ಘಟ್ಟದ ಒಂದು ಕಾಡಿನ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಗೂಬೆಗಳಲ್ಲಿ ಇದೆ ಅಂತಂದ್ರೆ ನಮ್ಮ ಉತ್ತರ ದಕ್ಷಿಣ ಕನ್ನಡ ಭಾಗದಲ್ಲಿ ಅದು ಜಾಸ್ತಿ ಇದೆ. ಮತ್ತು ಘಟ್ಟ ಪ್ರದೇಶಗಳಲ್ಲಿ ಕಾಡುಗಳಲ್ಲಿ ಇರುವಲ್ಲಿ ವನ್ಯಜೀವಿಗಳು ಹೆಚ್ಚಿಗೆ ಇರುವಲ್ಲಿ, ಮತ್ತು ಅಭಯಾರಣ್ಯಗಳಿವೆ ಇರುವ ಜಾಗದಲ್ಲಿ ಗೂಬೆಗಳು ಹೆಚ್ಚಿಗೆ ಇರ್ತದೆ. ಮತ್ತು ನೋಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗ್ತದೆ. ಮತ್ತು ಗೂಬೆಯನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಗೂಬೆಗೆ ಹಗಲು ಕಣ್ಣು ಕಾಣಿಸೋದಿಲ್ಲ ಅನ್ನುವಂತ ಒಂದು ಇತಿಹಾಸವು ಕೆಲವಲ್ಲಿ ಇದೆ. ಮತ್ತೆ ಹಗಲು ಗೂಬೆ ಕೂಗಬಾರದು ಅನ್ನುವಂಥದ್ದು ಕೆಲವೊಂದಷ್ಟು ಹಿರಿಯರ ಮಾತುಗಳು ನಡ್ಕೊಂಡ್ಬಂದಿದ್ದಿದೆ. ಗೂಬೆ ರಾತ್ರಿ ಕೂಗಬೇಕು ಅಂತ ಹೇಳ್ತಾರೆ. ರಾತ್ರಿ ಗೂಬೆ ಕೂಗಿದ್ರೆ ಆ ಊರಿನಲ್ಲಿ ಅಥವಾ ಆ ಪ್ರದೇಶದಲ್ಲಿ ಅವಶ್ಯದ ಬೆಳೆ ಚೆನ್ನಾಗಿರುತ್ತೆ, ಮತ್ತೆ ಬೆಳೆದಿರತಕ್ಕಂಥ ಬೆಳೆಗೆ ಬೆಲೆ ಜಾಸ್ತಿ ಬರುತ್ತೆ. ಮತ್ತೆ ಇದು ಕೆಲವು ಪ್ರದೇಶಗಳಲ್ಲಿ ನಮ್ಮ ಒಂದು ವಾಡಿಕೆಯಲ್ಲಿ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಯುವ ಸಮಯ, ಚಳಿಗಾಲದಲ್ಲಿ ಅಡಿಕೆ ಬೆಳೆಯುವಂತಹ ಸಮಯ, ಅಡಿಕೆ, ಯಾಲಕ್ಕಿ, ಕಾಳುಮೆಣಸು, ವೀಳ್ಯದೆಲೆ, ಬಾಳೆ ಇವೆಲ್ಲವನ್ನೂ ಬೆಳೆಯುವಂತ ಸಮಯ, ಇವು ಬೆಳೆ ಬರೋ ಸಮಯ ಇವಾಗ, ಮತ್ತೆ ಗದ್ದೆನೂ ಕೂಡ. ಈ ಸಮಯದಲ್ಲಿ ಗೂಬೆ ಕೂಗಿದಾಗ ಆ ಪ್ರದೇಶದಲ್ಲಿ ಬೆಳೆ ಚೆನ್ನಾಗಿರುತ್ತೆ, ಮತ್ತು ಬೆಳೆದರ ಬೆಳೆಗೆ ಬೆಲೆನೂ ಚೆನ್ನಾಗಿರುತ್ತೆ ಅಂತ ಕೆಲವಲ್ಲಿ ಒಂದು ಇತಿಹಾಸವನ್ನ ಕೆಲವರು ಪ್ರಾಜ್ಯರು ಅದೇ ರೀತಿ ಮೂಡಿಸ್ಕೊಂಡು ಬಂದಿದ್ದಾರೆ, ಹಿರಿಯರು ಅದೇ ತರ ಹೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈಗಲೂ ಕೂಡ ಅದೇ ಒಂದು ನಂಬಿಕೆಯಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಗೂಬೆಯನ್ನು ವಿಶೇಷವಾಗಿ ಕಣ್ಣಿಗೆ ಹಗಲು ಕಾಣಿಸೋದಿಲ್ಲ, ರಾತ್ರಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಹಗಲು ಕಾಗೆ ಕೂಗತ್ತೆ, ರಾತ್ರಿ ಕಾಗೆ ಕೂಗಬಾರ್ದು ಅಂತ ಕೆಲವರು ಹೇಳ್ತಾರೆ. ಇನ್ನು ಹಗಲು ಗೂಬೆ ಕೂಗಬಾರ್ದು, ರಾತ್ರಿ ಕೂಗಿದ್ರೆ ಶುಭ ಅಂತ ಹೇಳ್ತಾರೆ. ಹಾಗೆ ಆ ಗೂಬೆಗೆ ಅದರದ್ದಾದ ಒಂದು ವಿಶಿಷ್ಟತೆ ಇದೆ. ಮತ್ತು ಕೆಲವು ತಂತ್ರಗಳಲ್ಲಿ ಅದನ್ನು ಉಪಯೋಗಿಸುವುದು ಉಂಟು.
ಅದು ಸ್ವಲ್ಪ ಬಟ್ ಅದನ್ನು ಕೂಡ ಕೆಲವರು ಕೆಲವೊಂದು ಇದರ ಕೆಲಸಗಾರಿಗಳಲ್ಲಿ ಹೋಮಾಚಾರ ಅಂತ ಹೇಳೋದ್ರಲ್ಲೂ ಕೂಡ ಕೆಲವೊಂದು ಸಮಯದಲ್ಲಿ ಅವರನ್ನು ಉಪಯೋಗಿಸ್ಕೊಂಡು ಕೆಲವೊಂದಷ್ಟು ಉದ್ಯೋಗ ಅಥವಾ ಅಂತ ಹೇಳ್ಬೋದು ಅಥವಾ ಒಂದು ವೃತ್ತಿ ಅಂತ ಹೇಳ್ಬೋದು ಅಥವಾ ಅದೊಂದು ಬಿಸ್ನೆಸ್ ಅಂತ ಕೂಡ ಕರಿಬಹುದು. ಅಥವಾ ಒಳ್ಳೆಯದು ಕೆಟ್ಟದ್ದು ಆಗದೇ ಇರ್ಬೋದು, ಒಳ್ಳೆಯದು ಅಥವಾ ಕೆಟ್ಟದ್ದು ಅದೊಂದು ಆಗ್ಬಹುದು. ಕೆಲವೊಂದಷ್ಟು ಈ ನಮ್ಮಲ್ಲಿ ಹೇಳುವ ರೀತಿ ಕಾಕತಾಳಿ ಅಂತ ಹೇಳ್ತಾರೆ, ಅದು ಮಾಡಿದ್ರಿಂದ ಆಗೈತದ, ಮಾಡದಿದ್ರು ಆಗ್ತಾ ಇತ್ತು, ಅದನ್ನು ಮಾಡಿದಾಗ ಅದೊಂದು ಸಪೋರ್ಟ್ ಸಿಗುತ್ತೆ. ಈ ರೀತಿಯೂ ಕೂಡ ಇದೆ ಭೂಮಿ ಅದರದ್ದಾದ ಮಹತ್ವ ಇದೆ. ಮತ್ತೆ ವಿಶೇಷವಾಗದ ಒಂದು ಒಂದೇ ಜೀವಿ, ಅದನ್ನು ಶುಭ ಅಥವಾ ಅಶುಭವನ ಅದು ಇರುವಂತ ಸ್ಥಳ ಮತ್ತೆ ಅದು ಕೂಗುವಂತಹದ್ದು ಅಥವಾ ಬಂದಿರತಕ್ಕಂತಹದ್ದು ಸ್ಥಳ ಮತ್ತು ಸಮಯ ಇವೆಲ್ಲ ಪರಿಶೀಲನೆ ಮಾಡಿ ಒಳ್ಳೇದು ಕೆಟ್ಟ ಅಂತ ಹೇಳ್ಬೇಕೆ ಆಗ್ತದೆ ಹೊರತು ಯಾವ ಪಕ್ಷಿಯು ಕೆಟ್ಟದ್ದು ಅಲ್ಲ, ಯಾವ ಪ್ರಾಣಿಯೂ ಒಳ್ಳೇದು ಅಲ್ಲ. ಅದು ಇರುವಂತ ಸಮಯ ಮತ್ತು ನಡೆಯುವ ಒಂದು ರೀತಿ ಆ ಪದ್ಧತಿ. ಈಗ ಆನೆ ಒಳ್ಳೇದು, ಅದು ಗತ್ ಮತ್ತೆ ಗತ್ತೆ ಗದ್ದೆಗೆ ಒಬ್ಬರು ಗದ್ದೆಗೆ ಬಂದ್ರೆ ನಮ್ಗೆ ತೊಂದರೆ ಆಗ್ತದೆ. ಹಾಗೆ ಆನೆ ಲಕ್ಷ್ಮಿ ಅಂತ ಹೇಳ್ತೀವಿ ನಾವು, ಹಾಗೆ ಆ ಲಕ್ಷ್ಮಿ ಆದ್ರೂ ಕೂಡ ನಮ್ ಗದ್ದೆಗೆ ಬಂದಾಗ ಅಲ್ಲಿ ತೊಂದರೆ ಆಗ್ತದೆ. ಹಾಗೆ ಅದನ್ನ ನಾವು ಪೂಜಿಸುವಂತಹ ಸ್ಥಳದಲ್ಲಿ ಪೂಜಿಸಬೇಕು, ಗೌರವಿಸುವಂತಹ ಸ್ಥಳದಲ್ಲಿ ಗೌರವಿಸಬೇಕು. ಅಶುಭ ಅಶುಭ ಶಕುನ ಅದು ಆ ಸಮಯದ ಮೇಲೆ ಅದು ಇರ್ತವೆ, ಡಿಪೆಂಡ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ. ಬ್ರಹ್ಮಶ್ರೀ ಶ್ರೀ ವಿದ್ಯಾಶಂಕರ ಗುರುಜಿ ಅವರೇ, ಗೂಬೆ ಗೂಬೆ ಬಗ್ಗೆ ಮಾತನಾಡುವುದಾದ್ರೆ ಈ ತಂತ್ರಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷವಾದಂತ ಮಹತ್ವ ಇದೆ. ಯಾವ ರೀತಿ, ಯಾಕೆ ತಂತ್ರಶಾಸ್ತ್ರದಲ್ಲಿ ಗೂಬೆಗೆ ವಿಶೇಷವಾದ ಮಹತ್ವ ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡಿ, ನ್ಯೂಸ್ ಎಕ್ಸ್ ಕನ್ನಡ ಯಾವ ತರ ಕಾರ್ಯಕ್ರಮ ಮಾಡ್ತಿದೆ ಅಂದ್ರೆ, ಇದು ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನ್ಯೂಸ್ ಎಕ್ಸ್ ಕನ್ನಡದವರು. ಯಾಕಂತ ಹೇಳಿದ್ರೆ, ಪ್ರತಿಯೊಂದು ಸಹ ಸಣ್ಣ ಸಣ್ಣ ವಿಚಾರಗಳನ್ನು ತಗೊಂಡು ವೀಕ್ಷಕರಿಗೆ ಮುಟ್ಟಿಸುವಲ್ಲಿ ತುಂಬಾ ಪ್ರಭಾವಿಯಾಗಿ ಈ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಇದು ತುಂಬಾ ಉತ್ತಮವಾದಂತಹ ವೇದಿಕೆ. ಈ ಗೂಬೆ ಬಗ್ಗೆ, ಗೂಬೆ ಸ್ಮಗ್ಲಿಂಗು ಅಥವಾ ಮತ್ತೊಂದು ತಂತ್ರಶಾಸ್ತ್ರದಲ್ಲಿ ಬಳಕೆ ಅಥವಾ ಪುರಾಣದಲ್ಲಿ ಏನು ಉಲ್ಲೇಖ ಇದೆ ಅದೆಲ್ಲ ಹೇಗೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಎಲ್ಲರ ತಲೆನಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಗೂಬೆ ಅಂದ್ರೆ ಅಪಶಕುನ. ಇದು ಮೊದಲು ಎಲ್ಲಾರು ತಲೆಯಿಂದ ತೆಗೆದು ಹಾಕ್ಬೇಕಾಗಿರ್ತ ಆಗಿರುವಂತದ್ದು. ಜೊತೆಗೆ ಗೂಬೆ ಲಕ್ಷ್ಮಿಯ ವಾಹನ, ಇದು ಅಷ್ಟೇ ತಪ್ಪು ಕಲ್ಪನೆ. ಎಲ್ಲಾ ಪಕ್ಷಿಗಳಿರೋ ಹಾಗೆ ಗೂಬೆಯೂ ಸಹ ಒಂದು ಪಕ್ಷಿ, ಅದು ನಿಶಾಚಾರಿ. ನಿಶಾಚಾರಿ ಅಂತ ಹೇಳಿದ್ರೆ ರಾತ್ರಿಯಲ್ಲಿ ಅದರ ಸಂಚಾರ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಹಗಲಿನಲ್ಲಿ ಅದಕ್ಕೆ ಕಣ್ಣು ಕಾಣೋದಿಲ್ಲ, ಅಂದ್ರೆ ಕಣ್ಣಿನ ದೃಷ್ಟಿ ತುಂಬಾ ಕಮ್ಮಿ ಇರುತ್ತೆ, ಹಾಗಾಗಿ ಅದು ರಾತ್ರಿಯಲ್ಲಿ ಸಂಚಾರ ಮಾಡುತ್ತೆ. ಇನ್ನೊಂದಷ್ಟು ಈ ಗೂಬೆಗೆ ಹೋಗೋದ್ರಿಂದ, ಯಾರಾದ್ರೂ ಮನೆ ಮೇಲೆ ಕೂತ್ಕೊಂಡು ಗೂಬೆ ಕೂಗೋದ್ರಿಂದ ಆ ದಿಕ್ಕಿನಲ್ಲಿ ಸಾವಾಗತ್ತೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಹೌದು, ಸಹಜ. ಈಗ ಯಾವ್ದೋ ಒಂದು ದಿಕ್ಕಿನಲ್ಲಿ ಸಾವಾಗಿದೆ ಅದರ ಸೂಚನೆ, ಯಾಕಂದ್ರೆ ನಮ್ಗೆ ಮನುಷ್ಯನಿಗೆ ಕೇವಲ ಐದೇ ಇಂದ್ರಿಯಗಳಿರೋದು, ಆದ್ರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಐದನೆಯದ್ದು ಬಿಟ್ಟು ಆರನೇ ಇಂದ್ರಿಯ, ಅದನ್ನ ಸಿಕ್ಸ್ತ್ ಸೆನ್ಸ್ ಅಂತ ಕರಿತೀವಿ. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಲ್ಲೇ ಕೆಟ್ಟ ಘಟನೆಗಳಾಗಿರ್ಲಿ ಅಥವಾ ಕೆಟ್ಟ ವಿದ್ಯಮಾನಗಳಾಗಿರ್ಲಿ, ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಬೇಗ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬರುತ್ತೆ. ನೋಡಿ, ಇವಾಗ ಸುನಾಮಿ 2004 ಸುನಾಮಿ ಬಂದಾಗ ಶ್ರೀಲಂಕಾದಲ್ಲಿ ಎಷ್ಟೋ ಪ್ರಾಣಿಗಳು ದಿಕ್ಕಟ್ಟು ಓಡಿದ್ದನ್ನ ಇವತ್ತಿಗೂ ಸಹ ಎಷ್ಟೋ ಜನ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. ಅದು ಬರುವಂತ ಸುಮಾರು ಗಂಟೆಗಳ ಮುಂಚೆನೆ ಅವಕ್ಕೆ ಗೊತ್ತಾಗಿತ್ತು ಏನೋ ಒಂದು ಅವಘಡ ಆಗುತ್ತೆ ಅಂತ. ಹಾಗಾಗಿ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಆ ದಿಕ್ಕಿನಲ್ಲಿ ಅದು ಏನೋ ತೊಂದರೆ ಆಗ್ತಿದೆ ಅಂತ ಅದು ಇಂಡಿಕೇಟ್ ಮಾಡ್ತಿದೆಯೇ ಹೊರತು, ಗೂಬೆ ಬಂದು ಎಲ್ಲೂ ನೇರವಾಗಿ ಕೂತ್ಕೊಂಡು ನಿನ್ನ ಮನೆ ಮೇಲೆ ನಾನು ಕೂತಿದ್ದೀನಿ, ನಿಮ್ಮ ಮನೆಯವ್ರು ಹಾಳಾಗೋಗ್ಲಿ ಅಂತ ಯಾವುದೇ ಗೂಬೆ ಅಪೇಕ್ಷೆ ಪಡಲ್ಲ. ಅದು ಯಾಕೆ ಜನರು ಸಾವಿರಾರು ವರ್ಷಗಳಿಂದ ಯಾವ ಉದ್ದೇಶಕ್ಕೋಸ್ಕರ ಈ ತರ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಅರ್ಥ ಆಗದಿರೋ ಸಂಗತಿ. ಕೇದೇನಂದ್ರೆ ಅಪಶಕುನವನ್ನು ಇಂಡಿಕೇಟ್ ಮಾಡ್ತಿದೆ, ಅಂದ್ರೆ ಈ ಕಡೆ ಹೋದ್ರೆ ಕೆಟ್ಟದ್ದಾಗತ್ತೆ ನಿನಗೆ ಅಂತ ಹೇಳ್ತಿದೆ. ಆ ಹೇಳ್ತಿರೋದಕ್ಕೆ ಗೂಬೆ ಮೇಲೆ ಒಂದು ಅಪವಾದಗಳನ್ನ ಹಾಕ್ತಿದ್ದಾರೆ, ಹಾಕೊಂಡು ಬರ್ತಿದ್ದಾರೆ ಹೊರತು, ಗೂಬೆ ಪಾಪ ಅದೊಂದು ಪಕ್ಷಿ, ಸಾಧಾರಣವಾದಂತ ಒಂದು ಪಕ್ಷಿ, ಅದನ್ನ ಇಟ್ಟುಕೊಂಡು ಅದರಿಂದ ನನಗೆ ಒಳ್ಳೇದಾಗತ್ತೆ ಅಥವಾ ಅದರಿಂದ ಕೆಟ್ಟದ್ದಾಗತ್ತೆ ಅನ್ನೋದು ತುಂಬಾನೇ ಒಂದು ಬೇಜಾರಿನ ಸಂಗತಿ. ಮತ್ತೆ ಅರ್ಥನೇ ಆಗಲು, ಎಷ್ಟೇ ನಾವು ತುಂಬಾ ಮಾಧ್ಯಮಗಳಲ್ಲಿ ಹೇಳ್ಕೊಂಡು ಬಂದಿದ್ದೀವಿ ಅದೆಲ್ಲ ಸುಳ್ಳು, ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ, ಅದರಿಂದ ನಿಮ್ಗೆ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಅಂತ. ಇನ್ನು ಈ ಕೆಲವೊಂದು ವ್ಯಾಪಾರೀಕರಣಗಳು ಆದ ನಂತರ ಏನಾಗುತ್ತೆ, ಗೂಬೆಯ ಮೂರ್ತಿಗಳನ್ನ, ಬೆಳ್ಳಿ ಮೂರ್ತಿಗಳಾಗಬಹುದು, ಪಂಚಲೋಹದ ಮೂರ್ತಿಗಳಾಗಬಹುದು, ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ, ಲಕ್ಷ್ಮೀ ಪ್ರಾಪ್ತಿ ಆಗತ್ತೆ. ಇದೆಲ್ಲ ಬಿಸ್ನೆಸ್ಗೋಸ್ಕರ ಮಾಡ್ತಿರೋದೇ ಹೊರತು ಅದನ್ನ ಇಟ್ಕೊಂಡಿದ್ದ ತಕ್ಷಣ ನಿಮ್ಗೆ ಖಂಡಿತ ನಿಮ್ಗೆ ದುಡ್ಡು ಬರಲ್ಲ. ನಾವು ಕಷ್ಟ ಪಡಬೇಕು, ನಾವು ದುಡಿಬೇಕು, ದುಡಿದ್ರಲ್ಲಿ ನಾವು ತಿನ್ಬೇಕು. ಅದು ಬಿಟ್ಟು ಒಂದು ಮೂರ್ತಿ ಇಟ್ಕೊಳ್ಳಿ, ಆ ಗೂಬೆ ಮೂರ್ತಿ, ಆ ಗೂಬೆ ಮೂರ್ತಿ ಏನ್ ಮಾಡಕ್ಕಾಗುತ್ತೆ? ಸರಿ, ನೀವು ಗೂಬೆ ಮೂರ್ತಿನ ಇಟ್ಕೊಳ್ಳಿ, ಅದಕ್ಕೂ ಸಹ ವಿಧಿವತ್ತಾಗಿ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ, ಪ್ರಾಣ ಪ್ರತಿಷ್ಠಾಪನೆಗಳನ್ನ ಖಂಡಿತವಾಗ್ಲೂ ಶಾಸ್ತ್ರದಲ್ಲಿ ಎಲ್ಲೂ ಉಲ್ಲೇಖನೇ ಇಲ್ಲ. ಗೂಬೆ ಮೂರ್ತಿಯನ್ನ ಇಟ್ಕೊಂಡು ಪೂಜೆ ಮಾಡಿ ಅಂತ ಎಲ್ರಿಗೂ ಇವಾಗ ತಲೆಯಲ್ಲಿ ಏನ್ ತುಂಬುತ್ತಿದ್ದಾರೆ ಅಂತ ಹೇಳಿದ್ರೆ, ಗೂಬೆ ಒಂದು ಲಕ್ಷ್ಮಿಯ ವಾಹನ ಗೂಬೆ ಅಂತ ಹೇಳ್ತಿದ್ದಾರೆ. ಯಾವುದೇ ಪುರಾಣದಲ್ಲಾಗ್ಲಿ, ಯಾವುದೇ ಉಪನಿಷತ್ತುಗಳಲ್ಲಾಗ್ಲಿ ಲಕ್ಷ್ಮಿಯ ವಾಹನ ಗೂಬೆ ಅನ್ನೋದು ಉಲ್ಲೇಖನೇ ಇಲ್ಲ. ಲಕ್ಷ್ಮಿಯ ವಾಹನ, ಆ ವಾಹನ ಏನಿದ್ರು ಆನೆ, ಅದು ಎರಡು ಸೊಂಡಲುಗಳಲ್ಲಿ ಕಮಲದ ಹೂಗಳನ್ನ ಇಟ್ಕೊಂಡಿರುತ್ತೆ, ಅದು ಮಾತ್ರ ಲಕ್ಷ್ಮಿಯ ವಾಹನ ಆಗಿರುತ್ತೆ ಹೊರತು ಇದೆಲ್ಲ ಚೀನಾ ಟಾಯ್ಸ್ಗಳ ಪ್ರಭಾವ ಅಷ್ಟೇ. ಗೂಬೆ ಬಂದು ಲಕ್ಷ್ಮಿಯ ವಾಹನ, ಬಿಸ್ನೆಸ್ ಆಗ್ಲಿ, ನಮ್ಮ ಏನಾದ್ರು ಒಂದು ಹೊಸದ ಹೇಳೋದಾಗ್ಲಿ ತಾನೆ ಅವ್ರಿಗೆ ಬಿಸ್ನೆಸ್ ಆಗೋದು. ಹಾಗಾಗಿ ಇದೆಲ್ಲ ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡು ಬಂದಿರೋದೇ ಹೊರತು ಗೂಬೆ ಯಾವುದೇ ಕಾರಣಕ್ಕೂ ನೇರವಾಗಿ ಬಂದು ನಿಮಗೆ ಒಳತನ್ನಾಗ್ಲಿ ಕೆಡಕನ್ನಾಗ್ಲಿ ಮಾಡಲ್ಲ.
ಅಪಶಕುನಗಳಿದ್ರೆ ಅದು ಸೂಚನೆ ಕೊಡುತ್ತೆ, ಇಂಡಿಕೇಟ್ ಮಾಡುತ್ತೆ, ಈ ದಿಕ್ಕಿನಲ್ಲಿ ಏನೋ ಅಪಶಕುನ ನಡೀತಿದ್ಯಪ್ಪ ಅಂತ ಹೇಳುತ್ತೆ. ಹೇಳಿದ ತಪ್ಪಿಗೆ ಗೂಬೇನೆ ನೀನೇ ತಪ್ಪು ಅಂತ ನಮ್ ಜನಗಳು ಹಿಂದಿನಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಪ್ರಕೃತಿ ವಿಕೋಪ ನೀವು ಹೇಳಿದ್ರೆ ಭೂಕಂಪ ಆಯ್ತು, ಆ ಸಂದರ್ಭದಲ್ಲಿ ಪ್ರಾಣಿಗಳೆಲ್ಲ ದಿಕ್ಕಟ್ಟು ಓಡಿದ್ವು ಅಂತ ಹೇಳಿ, ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಅವುಗಳಿಗೆ ಮುನ್ಸೂಚನೆ ಸಿಗಬಹುದು? ಸಿಗಬಹುದು, ಖಂಡಿತ ಸಿಕ್ಕಿರುತ್ತೆ. ಆದ್ರೆ ಯಾರ್ದೋ ಮನೆಯಲ್ಲಿ ಸಾವಾಗುತ್ತೆ ಅಂತ ಹೇಳಿ ಗೂಬೆ ನಿಂತಿತ್ತು ಅಪಶಕುನ ಅಂತ ಹೇಳೋದು ಎಷ್ಟು ಸರಿ? ಇಲ್ಲಿ ನೋಡಿ, ಯಾರ್ದೋ ಮನೆಯಲ್ಲಿ ಸಾವಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನೋಡ್ಬೇಕು, ಸಾವಾದಾಗ ಈಗಿನ ದೇಹ ಸ್ಥಿತಿ ಏನಿದೆ, ಸಾವಿನ ನಂತರ ದೇಹ ಸ್ಥಿತಿ ಹೀಗೆ ಇರೋದಿಲ್ಲ. ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗುತ್ತೆ, ದೇಹ ಡಿಕಂಪೋಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಕೆಲವೇ ಗಂಟೆಗಳಲ್ಲಿ ದೇಹ ಹೃದಯ ಬಡಿತ ನಿಂತ ನಂತರ ದೇಹ ಡಿಕಂಪೋಸ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಹಾಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಹೊರಗೆ ಬರುತ್ತೆ. ಗೂಬೆಗೆ ಆ ಪ್ರದೇಶದಲ್ಲಿ ಇರ್ತಕ್ಕಂತ ಗೂಬೆ ಮಾತ್ರವೇ ಅದನ್ನ ಅಬ್ಸರ್ವ್ ಮಾಡ್ಕೊಳಕ್ ಸಾಧ್ಯ. ಎಲ್ಲೋ ಪಶ್ಚಿಮ ಘಟ್ಟದಲ್ಲಿ ಯಾವ್ದೋ ಕಾಡು ಒಳಗಡೆ ಕೂತ್ಕೊಂಡು ಗೂಬೆ ಕೂಗಿರೋ ಪ್ರಯೋಜನ ಇಲ್ಲ. ಆ ಏರಿಯಾನಲ್ಲಿ ಏನಾಗುತ್ತೆ, ಅಲ್ಲಿರ್ತಕ್ಕಂತ ಒಂದು ಅಪಶಕುನ ನಡೆದ್ರೆ ಮಾತ್ರ ಅದಕ್ಕೆ ಅದು ಇಂಡಿಕೇಟೇಷನ್ ಕೊಡಕ್ ಸಾಧ್ಯವೇ ಹೊರತು ಎಲ್ಲೇ ಇರತಕ್ಕಂತ ಗೂಬೆ ಬಂದು ಕೊಡೋಕ್ ಸಾಧ್ಯನೇ ಆಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಸಾವಾಗಿದೆ, ಅದಕ್ಕೋಸ್ಕರ ಅದು ಕಿರಿಚ್ತಿದೆ, ಕೂಗ್ತಿದೆ. ಅದೂ ಅಲ್ಲದೆ ಯಾವುದೇ ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ಕಿರಿಚೋದು ಸಹಜ ಕ್ರಿಯೆ. ಕೆಲವೊಮ್ಮೆ ಏನಾಗಿರುತ್ತೆ, ಗುಂಪಿನಲ್ಲಿ ಬಂದಿರತ್ವೆ, ಆ ಗುಂಪಿನಲ್ಲಿ ಬಂದಿದ್ದಾಗ ಏನಾಗುತ್ತೆ, ಕೆಲವೊಂದು ದಾರಿ ತಪ್ಪಿಸ್ಕೊಂಡು ಬಿಟ್ಟಿರತ್ವೆ. ಆ ದಾರಿ ತಪ್ಪಿಸ್ಕೊಂಡಾಗ ಏನಾಗುತ್ತೆ, ಅವರದ್ದೇ ಭಾಷೆ, ಇವಾಗ ನನಗಾದ್ರೆ ಕನ್ನಡ ಬರುತ್ತೆ, ಬೇರೆ ಯಾವುದೋ ಭಾಷೆ ಬರುತ್ತೆ, ನನಗೆ ಗೊತ್ತಿರೋರ್ಗಾದ್ರೆ ನಾನು ಸಂಪರ್ಕ ಹೆಂಗ್ ಬೆಳೆಸ್ತೀನಿ, ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ. ಆದ್ರೆ ಪ್ರಾಣಿ ಪಕ್ಷಿಗಳು ಹಾಗಲ್ಲ, ಅದರದ್ದೇ ಆದಂತ ಸಹಜ ಭಾಷೆಗಳು, ಅದೇ ಕೂಗುವಿಕೆ, ಅದೇನು ಕಿರಿಚತ್ವೆ, ಅದೇ ಆ ಗುಂಪಿನ ಒಂದು ಸಾಂಕೇತಿಕ ಭಾಷೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಗುಂಪು ಗುಂಪು ಬರುತ್ತವೆ, ಕೆಲವೊಂದಲ್ಲಿ ಗುಂಪಿನ ಹಿಂಡಿನಿಂದ ತಪ್ಪಿಸ್ಕೊಂಡಾಗ ಕೂಗುತ್ತವೆ, ಮತ್ತೆ ಅದೆಲ್ಲ ಬಂದು ಗುಂಪು ಸೇರ್ಕೊಳತ್ವೆ ಹೋಗತ್ವೆ. ಆದ್ರೆ ಈ ಕೂಗುವಿಕೆ ಪ್ರಕ್ರಿಯೆ ಏನಿದೆ ಅದನ್ನ ನಾವೇನ್ ಮಾಡ್ತಿದ್ದೀವಿ, ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಜನರ ಮೂಢನಂಬಿಕೆಗೆ ನಾವು ತಳ್ತಿದ್ದೀವಿ, ಅದರಿಂದ ಬಿಸ್ನೆಸ್ ಮಾಡ್ಕೊಂಡು ಕೆಲವರು ಜನ ಹೊಟ್ಟೆ ತುಂಬಿಕೊಳ್ತಿದ್ದಾರೆ ಹೊರತು ಗೂಬೆ ಯಾವುದೇ ಕಾರಣಕ್ಕೂ ಅಪಶಕುನಾನೂ ಕೊಡಲ್ಲ, ಶಕುನ ಶುಭ ಶಕುನಾನು ಕೊಡಲ್ಲ. ಖಂಡಿತ ಚರ್ಚೆಯನ್ನ ಮುಂದುವರಿಸೋಣ. ನಮ್ಮ ಜೊತೆಲಿ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಅವರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಮುಂದಿನ ಚರ್ಚೆಯನ್ನು ಮುಂದುವರಿಸೋಣ. ಸಾಕಷ್ಟು ಇದ್ರ ಬಗ್ಗೆ ಮಾತಾಡೋದಿದೆ, ಗೂಬೆ ಬಗ್ಗೆ ಇರುವಂತಹ ಅಪನಂಬಿಕೆಯ ಕುರಿತಾಗಿ ವಿಶ್ಲೇಷಣೆಯನ್ನ ಮಾಡೋದಿದೆ. ಅದಕ್ಕೆ ಮುನ್ನ ಒಂದು ಚಿಕ್ಕ ಬ್ರೇಕ್. ಗೂಬೆ ಸ್ಮಗ್ಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ, ಗೂಬೆ ಅಪಶಕುನ ಅಂತ ಹೇಳಿ ಒಂದಿಷ್ಟು ಮಂದಿ ಹೇಳ್ರೆ, ಗೂಬೆ ಶುಭ ಶಕುನ, ಗೂಬೆಯಿಂದ ಏನೂ ಕೂಡ ಇಲ್ಲ ಅನ್ನೋದು, ಅಳಿವಿನಂಚಲೇ ಇರುವಂತಹ ಪ್ರಾಣಿ ಅಷ್ಟೇ, ಅದು ಗುಂಪಿನಲ್ಲಿ ಬಂದಾಗ ತಪ್ಪಿಸ್ಕೊಂಡ್ರೆ ಕೂಗುತ್ತೆ ಅನ್ನೋದನ್ನೆಲ್ಲ ಮಾತನಾಡ್ತಾ ಇದ್ವಿ. ಏನು ನಮ್ಮ ಜೊತೆಯಲ್ಲಿ ಪ್ರಸನ್ನ ಕುಮಾರ್ ಅಂತೇಳಿ ವನ್ಯಜೀವಿ ಸಂರಕ್ಷಕರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೇರು ನಿಮ್ಮನ್ನೇ ಮಾತಾಡಿಸ್ತೀನಿ. ಪ್ರಸನ್ನ ಕುಮಾರ್ ಅವರೇ, ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ, ಇದ್ರ ಬಗ್ಗೆ ಈ ರೀತಿಯಾಗಿ ಎಲ್ಲ ಶುಭ ಶಕುನ ಅಪಶಕುನ ಅಂತ ಹೇಳಿ ಎಲ್ಲ ಕಲ್ಪಿಸೋದು ಎಷ್ಟು ಸರಿ? ಗೂಬೆ ಅಂದೇಟ್ಗೆ ಆಗಿನ ಕಾಲದಿಂದ ಕೆಲವೊಂದು ಮೂಢನಂಬಿಕೆಯಿಂದ ಈ ಪಕ್ಷಿಗೆ ವಿನಾಶದ ಅಂಚಿಗೆ ತಲುಪಿರೋದಕ್ಕೆ ಕಾರಣ ನಮ್ಮಂತಹ ಕೆಲವೊಂದು ಮೌಢ್ಯತೆಯನ್ನೇ ಎತ್ಕೊಂಡು ಕುಂತಿರುವಂತಹ ಜನಗಳಿಂದ, ಜನಗಳನ್ನು ಜಾಗೃತಿ ಮೂಡಿಸ್ಬೇಕಾಗಿದೆ. ಆದ್ರೆ ಕೆಲವೊಬ್ರು ಇವರು ಹೇಳ್ತಾ ಇದ್ರು, ಅವ್ರ ಹೊಟ್ಟೆಪಾಡಿಗೋಸ್ಕರ ಈ ತರ ಮೂಢ ನಂಬಿಕೆಗಳನ್ನ ಹುಟ್ಟಿಸ್ತಾರೆ ಅಂತ. ನೋಡಿ, ಗೂಬೆ ಬಂದು ನಾಟರ್ನಲ್ ಸ್ಪೀಶೀಸ್ ಅಂತೀವಿ, ರಾತ್ರಿ ಸಂಚಾರ ಮಾಡುವಂತ ಪಕ್ಷಿಗಳು. ಬೆಳಗಿನ ಸಮಯದಲ್ಲಿ ಓಡಾಡುವಂತ ಪಕ್ಷಿಗಳು ಸುಮಾರು 80-83 ಜಾತಿ ಪಕ್ಷಿಗಳು ಓಡಾಡುತ್ತೆ. ಬಟ್ ರಾತ್ರಿಯಲ್ಲೂ ಕೂಡ 5 ಜಾತಿಯ ಪಕ್ಷಿಗಳು ಸಂಚಾರ ಮಾಡ್ತವೆ. ಇವೆಲ್ಲ ರಾತ್ರಿ ಸಂಚರಿಸುವಂತ ಪಕ್ಷಿಗಳು. ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ಅಪಶಕುನ ಅಂತ ಹೇಳಿರ್ಬೋದು, ಆದ್ರೆ ಒಂದ್ ಗೂಬೆ ಅಂದೇಟಿಗೆ ಅದನ್ನ ಹಿಡಿದು ತಗೊಂಡೋಗಿ ಇಂಪೋರ್ಟ್ ಮಾಡ್ತಾ ಇರೋದು ಇತ್ತೀಚಿನ ದಿನ, ಒಂದ್ 5 ವರ್ಷದಿಂದ ಈಚೆಗೆ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಬಹಳ ದುರಂತ ಹೆಚ್ಚಾಗ್ತಿದೆ. ಮತ್ತೆ ನೋಡಿರ್ಬೋದು. ಹೌದೌದು. ಅಲ್ಲ, ನಾನು ಕೂಡ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋದಲ್ಲಿ ಇದ್ದಾಗ ನಾವು ಇನ್ಫಾರ್ಮರ್ ಆಗಿದ್ವಿ ಚೆನ್ನೈಗೆ, ಮತ್ತೆ ಚೆನ್ನೈಯಿಂದ ಆಂಧ್ರಪ್ರದೇಶ ಈ ತರದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತದೆ. ಆದ್ರೆ ನಮ್ಗೆ ಗೂಬೆಗಳು ಸಾಯ್ತಾ ಇರೋದಕ್ಕಿಂತ ಹೆಚ್ಚಾಗಿ ಮನುಷ್ಯರ ಆರೋಗ್ಯನ ನಾವು ನೋಡ್ಬೇಕಾಗ್ತದೆ, ಅವ್ರ ಹಿತಾಸಕ್ತಿನ ನೋಡ್ಬೇಕಾಗ್ತದೆ. ಇದರಲ್ಲಿ ಫೈನಲ್ ಆಗಿ ಈ ಗೂಬೆ ಹಿಂದೇಟ್ಗೆ ಜನಗಳು, ಕಾಮನ್ ಜನಗಳಿಗೆ ಏನ್ ಅನ್ಸುತ್ತೆ, ಒಂದ್ ಪಕ್ಷಿ ಅಂತ ಅನ್ಸುತ್ತೆ. ನೋಡಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಈ ಗೂಬೆಗಳನ್ನೆಲ್ಲ ನಾವು ಶೆಡ್ಯೂಲ್ 3 ಇಟ್ಟಿದೀವಿ. ಶೆಡ್ಯೂಲ್ 3 ಇರುವಂತ ಪಕ್ಷಿಗಳನ್ನ ನೀವು ಹಿಡಿಯೋದಕ್ಕೆ ಹೋಗೋದಾಗ್ಲಿ ಅಥವಾ ಮನೇಲಿ ಇಟ್ಕೊಳ್ಳೋದಾಗ್ಲಿ, ಅದನ್ನ ಮಿಸ್ ಯೂಸ್ ಮಾಡ್ತೀನಿ ಅಂತ ಯೋಚನೆ ಮಾಡೋರು ಕೂಡ 3-7 ಜೈಲ್ ಶಿಕ್ಷೆ ಆಗ್ತದೆ. ಹೌದು. ಈಗ ಬೇಡಿಕೆ ಕೂಡ ಅವನು ಯಾರೋ ಮೇಲೆ ಇರ್ತಾನೆ, ಮಧ್ಯವರ್ತಿ ಒಬ್ಬ ಇರ್ತಾನೆ, ಬಟ್ ಇವನ್ನೆಲ್ಲ ಹಿಡಿಯುವಂತಾರೆ ಯಾರು ಇರ್ತಾರೆ ಅಂದ್ರೆ ನಮ್ಮ ಟ್ರೈಬಲ್ಸ್, ಅರಣ್ಯ ವಾಸಿಗಳು ಇರ್ತಾರೆ. ಅವ್ರಿಗಷ್ಟೋ ಎಷ್ಟು ಹಣ ಕೊಡ್ತಾರೆ, ಅವ್ರು ಹಿಡಿದು ಕೊಡ್ತಾರೆ, ಅದನ್ನ ಲಕ್ಷ ಲಕ್ಷಕ್ಕೆ ಮಾರಾಟ ಮಾಡ್ತಾರೆ. ಬಟ್ ಅವ್ನಿಗೆ 50,000 ಹೋಯ್ತು ಅಂದ್ರೆ ಅವನ್ನೆಲ್ಲ ಕೋಟಿಗೆ ಮಾರಿರ್ಬೋದು. ಬಟ್ ಫೈನಲ್ ಆಗಿ ನಾವು ಅರೆಸ್ಟ್ ಮಾಡಿದಾಗ ನಾವು ಜೈಲ್ಗೆ ಹಾಕೋದು ಯಾರನ್ನ ಅಂದ್ರೆ ಹಿಡಿದವನ್ನೇ ಜೈಲ್ಗೆ ಹಾಕ್ತಾರೆ. ಹಿಂಗಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಬಡಪಾಯಿಗಳು ಮತ್ತೆ ಅರಣ್ಯ ವಾಸಿಗಳಿಗೆ ಈ ಗೂಬೆಯಿಂದ ಮತ್ತೆ ಈ ತರ ಮೂಢನಂಬಿಕೆಯಿಂದ ಅವ್ರ ಜೀವನ
ಆಕಳು ಹಾಳಾಗ್ತಾ ಇದೆ, ಇದು ಬಹಳ ಬೇಸರ. ನಿಮ್ ಜೊತೆ ನಾನು ಮಾತನಾಡ್ತೀನಿ, ಒಬ್ರು ಕಾಲರ್ ಇದ್ದಾರೆ, ರುಕ್ಮಿಣಿ ಅಂತ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಹೇಳಿ ರುಕ್ಮಿಣಿ ಅವರೇ. ಅದೇ ನನ್ನ ಜೀವನ ತುಂಬಾ ಕಷ್ಟದಲ್ಲಿ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ನನಗೆ ಬರ್ಬೇಕಾಗಿರೋ ಅಮೌಂಟ್ ಬರ್ತಾ ಇಲ್ಲ, ನಾನು ಬೇರೆಯವ್ರಿಗೆ ಕೊಡ್ಬೇಕಾಗಿದೆ, ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೆ ಅದ್ರ ಬಗ್ಗೆ ಕೇಳೋಣ ಅಂತ. ಅಲ್ಲ ಗೂಬೆ, ಶುಭ ಶಕುನಾನ ಅಪಶಕುನಾನ ಅನ್ನೋ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಬೇರೆ ಕಾರ್ಯಕ್ರಮ ನಡೀತಿದೆ, ದಯವಿಟ್ಟು ನಿಮ್ಮ ಪ್ರಶ್ನೆಗಳಿಗೆ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಪ್ರಸನ್ನ ಕುಮಾರ್ ಅವರೇ, ಅದಕ್ಕೆ ಮಾತ್ರ ಈಗ ಡೇಟ್ ಅನ್ನೋದು ಇದೆಯಲ್ಲ, ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣ ಅವರು ಹೇಳಿ ಹೋಗಿದ್ದಾರೆ. ನಾವು ಕಾಯಕನೇ ಮಾಡದೆ ಸುಲಭವಾಗಿ ದುಡ್ಡು ಸಂಪಾದನೆ ಮಾಡೋ ದೃಷ್ಟಿಯಿಂದ ಈ ತರ ಮೂಢನಂಬಿಕೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಇವಾಗ ಮೂಢನಂಬಿಕೆಗಳಲ್ಲಿ ಜನಗಳೆಲ್ಲ ಜಾಗೃತಿ ಆದಾಗ ಏನಾದ್ರು ವಸಾತ್ ಅನ್ನೋದು ಬೇಕಲ್ಲ, ಹಂಗಾಗಿ ಗೂಬೆ ಕಾಯಕಗಳನ್ನ ಬಳಸ್ಕೊಂತ ಇದಾರೆ. ಮತ್ತೆ ಈಗ ಹದ್ದುಗಳು ಕೂಡ ಬಳಸ್ಕೊಂತ ಇದಾರೆ, ಈ ಗೂಬೆ ಒಂದೇ ಅಲ್ಲ, ಟೋಟಲ್ ಮೂರ್ ಪಕ್ಷಿಗಳನ್ನ ಬಳಸ್ಕೊಂತ ಇದಾರೆ. ಅದರಲ್ಲಿ ಇವಾಗ ಮಾರ್ಕೆಟಿಂಗ್ ಜಾಸ್ತಿ ಇರುವಂತದ್ದು ಗೂಬೆಗೆ ಬಂದಿದೆ, ಬಟ್ ಅದರ ಆಗ್ಬಾರ್ದು. ಇವಾಗ ಕೇಳ್ತಾರೆ ಅಂತ ಸಾರ್ವಜನಿಕರು ಕೂಡ, ನಿಮ್ಮಲ್ಲಿ ಯಾರಾದ್ರೂ ಸುತ್ತಮುತ್ತ ಗೂಬೆನ ಇಟ್ಕೊಳ್ಳೋದಾಗ್ಲಿ ಅಥವಾ ಈ ತರ ಮಾಡ್ತಾ ಇದಾರೆ ಅಂತ ನೀವು ಇನ್ಫಾರ್ಮೇಶನ್ ಕೊಟ್ರೆ ಆ ವ್ಯಕ್ತಿ ಮೇಲೆ ಮಿನಿಮಮ್ 3 ವರ್ಷವರೆಗೂ ನಾವು ಜೈಲ್ ಶಿಕ್ಷೆ ಆಗ್ತೀವಿ, 27,000-30,000 ರೂಪಾಯಿವರೆಗೂ ದಂಡ ವಿಧಿಸ್ತೀವಿ. ಸರಿ, ಈ ತರ ಕಾನೂನಿನಲ್ಲೂ ಕೂಡ ಬಹಳ ಸಂರಕ್ಷಿತ ಪ್ರಾಣಿ ಅಂತ 1972 ಇದನ್ನ ಘೋಷಣೆ ಮಾಡಿದೀವಿ. ಹೀಗೆ ಇದೇ ತರ ಮಾಡ್ತಾ ಹೋದ್ರೆ ಈಗ ಆಲ್ರೆಡಿ ನಶಿಸಿ ಹೋಗಿದೆ. ಇವಾಗ ನೀವು ಫೋಟೋ ತೋರಿಸ್ತಾ ಇರೋದು ಔಲೇಟ್ ಅನ್ನೋದು, ನಮ್ಮಲ್ಲಿ ಸುಮಾರು 8 ಜಾತಿ ಗೂಬೆಗಳಿದಾವೆ. ಗ್ರೇಟ್ ಹಾಂಡ್ ವುಡ್ಗಳು ಅಂತ ಕರಿತೀವಿ, ಮೇಲ್ಗಡೆ ಕಿವಿ ತರ ಬರುತ್ತೆ, ರೆಕ್ಕೆಗಳಿರುತ್ತೆ, ಅದಕ್ಕೆ ಅಯ್ಯಷ್ಟು ಬೇಡಿಕೆ ಇದೆ. ಆ ಗೂಬೆನ ನಾವು ಮೊನ್ನೆ ಕೂಡ ನಮ್ಮ ಬಳೆಪೇಟೆ ಹತ್ರ ಮತ್ತೆ ಮಾರ್ಕೆಟ್ ಅಲ್ಲಿ ಇರುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ 8 ಗೂಬೆಗಳನ್ನ ನಾವು ರೈಡ್ ಮಾಡಿ ಅದನ್ನ ಪುನರ್ವಸತಿ ಕೇಂದ್ರಕ್ಕೆ ತಲುಪಿಸಿದೀವಿ. ಬಟ್ ಅದು ಏನಾಗ್ತದೆ ಅಂದ್ರೆ ಮತ್ತೆ ಕಾಡಿಗೂ ಬಿಡಕ್ಕಾಗೋದಿಲ್ಲ, ಯಾಕೆಂದ್ರೆ ಅವು ಮನುಷ್ಯನ ಜೊತೆಗೆ 3-4 ತಿಂಗಳವರೆಗೂ ಇಟ್ಕೊಂಡು ಅವಕ್ಕೆ ಆಹಾರನ ಕೊಟ್ಟು ಅವನ್ನ ಬದಲಾವಣೆ ಮಾಡ್ಬಿಟ್ಟಿರ್ತಾರೆ ಅವ್ರ ಸ್ಥಿತಿಗತಿನ. ಹಂಗಾಗಿ ಈಗ ನಾವು ಬನಾಘಾಟ ಪುನರ್ವಸತಿ ಕೇಂದ್ರದಲ್ಲಿ ಅವಕ್ಕೆ ಚಿಕಿತ್ಸೆ ಕೊಡ್ತಾ ಇದೀವಿ, ಬಟ್ ರಿಲೀಸ್ ಮಾಡೋದು ಬಹಳ ಕಷ್ಟ ಆಗ್ತದೆ. ನೋಡಿ, ಪರಿಸರದಲ್ಲಿ ಸಮತೋಲನೆ ಕಾಪಾಡೋದ್ರಲ್ಲಿ ಒಂದೊಂದು ಪಕ್ಷಿ ಸಂಕುಲನು ಕೂಡ ಒಂದೊಂದು ತರ ರೀತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ನೀವು ಮಾಡಕ್ ಆಗದೇ ಇರುವಂತ ಕೆಲಸನ ಅದು ಮಾಡ್ತಾ ಇರುತ್ತೆ. ಈಗ ಗೂಬೆಗಳು ಒಂದೇಟ್ಗೆ ಸುಮ್ಮನೆ ಗೂಬೆ ಅನ್ನೋದಕ್ಕಾಗಲ್ಲ, ನಾವು ಅದನ್ನ ಎಷ್ಟು ಸೆನ್ಸಿಟಿವ್ ಇರುತ್ತೆ ಅಂದ್ರೆ ಬರೀ ನಾವು ಲೈಟ್ ಬೆಳಕು ಬೆಳಕಲ್ಲಿ ಓಡಾಡ್ತೀವಿ, ಅದು ಬರೀ ಚಂದ್ರನ ಬೆಳಕು ಆಮೇಲೆ ನಕ್ಷತ್ರದ ಬೆಳಕಲ್ಲಿ ಆಹಾರನ ಹುಡುಕಿ ತಿನ್ನುವಂತ ಪಕ್ಷಿ ಇದು. ಅಷ್ಟು ಸೂಕ್ಷ್ಮ ಸೆನ್ಸಿಟಿವ್ ಇರುತ್ತೆ ಪಕ್ಷಿಗಳು. ಹೌದು, ಅಂತ ಪಕ್ಷಿನ ನಾವು ತಗೊಂಬಂದ್ಬಿಟ್ಟು ಈ ತರ ಎಲ್ಲ ಮಿಸ್ ಯೂಸ್ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಹಿಲಿಗಳ ಸಂಖ್ಯೆ ಮತ್ತೆ ರಾತ್ರಿ ಓಡಾಡೋ ಅಂತ ಬಾವಲಿಗಳ ಸಂಖ್ಯೆ ಇವನ್ನೆಲ್ಲ ಕಂಟ್ರೋಲ್ ಮಾಡುವಂತ ಪಕ್ಷಿಗಳಿವೆಲ್ಲ ಅವನ್ನ ಸಮತೋಲನೆಗೆ ಬಹಳ ಹಾಳಾಗ್ತಾ ಇದೆ. ಹಂಗಾಗಿ ಗ್ರೇಟ್ ಹಾಂಡ್ ಉಡ್ಡವಲ್ ಅನ್ನೋದು ನಶಿಸಿ ಹೋಗಿದೆ. ಇವಾಗ ಆಲ್ರೆಡಿ ಬೆಂಗಳೂರಲ್ಲಿ ಕಾಣಿಸ್ತಾ ಇದ್ದ ಪಕ್ಷಿ ಈಗ ಬೆಂಗಳೂರಲ್ಲಿ ಕಾಣಿಸ್ತಾ ಇಲ್ಲ. ಆಮೇಲೆ ಈಗ ಕಣಜ ಗೂಬೆ ಅಂತ ಕಾಣಿಸ್ತ ನೀವು ನೋಡಿರ್ಬೋದು, ಅದ್ರ ಫೇಸ್ ಆರ್ಟ್ ಶೇಪ್ ಅಲ್ಲಿ ಇರುತ್ತೆ. ಈಗ ಕಣಜ ಗೂಬೆ ಬೆಂಗಳೂರು ನಗರದಲ್ಲಿ ತುಂಬಾ ಕಡೆ ಇದೆ, ಬಟ್ ಇವಾಗ ಅದನ್ನ ಹಿಡಿತಾ ಇರೋದ್ರಿಂದ ನಶಿಸಿ ಹೋಗ್ತಾ ಇದೆ. ನಾವು ಎಷ್ಟೋ ರಕ್ಷಣೆ ಮಾಡಿದ್ರು ಕೂಡ ಮತ್ತೆ ಅದನ್ನ ನ್ಯಾಚುರಲ್ ಆಗಿ ರೆಡಿ ಮಾಡಿ ಬಿಡೋದಕ್ಕಾಗಲ್ಲ. ನಾವು ಏನೇ ಸೀಸ್ ಮಾಡಿ ರೈಡ್ ಮಾಡಿ ತಗೊಂಬಂದ್ರು ಕೂಡ ಮತ್ತೆ ಅದನ್ನ ಅರಣ್ಯ ವ್ಯವಹಾರ ಬಿಟ್ಟಾಗ ಆದ್ರೂ ನಮ್ಮ ಜೊತೆ ಹೊಂದ್ಕೊಂಬಿಟ್ಟಿರುತ್ತೆ ಆ ಪಕ್ಷಿ. ಆಹಾರನ ನಾವು ಈಸಿಯಾಗಿ ಕೊಡ್ತೀವಿ, ಹಂಗಾಗಿ ಆಚೆ ಹೋದಾಗ ಅದು ನ್ಯಾಚುರಲ್ ಆಗಿ ಹಂಟ್ ಮಾಡಿ ತಿನ್ಬೇಕಾಗಿರುತ್ತೆ. ಆ ಪರಿಸ್ಥಿತಿಗೆ ಅದು ಅಡ್ಜಸ್ಟ್ ಆಗಲ್ಲ, ಅದು ಮತ್ತೆ ಡೆತ್ ಆಗ್ತದೆ. ಹಂಗಾಗಿ ಮೌಢ್ಯತೆಯಿಂದ ಜನ ಹೊರಗಡೆ ಬರಬೇಕು, ಈ ತರದ ಕೃತ್ಯಗಳನ್ನ ಮಾಡಬಾರದು ಅಂತ ಅನ್ನೋದು ಖಂಡಿತ. ಪ್ರಸನ್ನ ಸನ್ನಿವೇಶ ಮಾತನಾಡ್ತೇನೆ. ಗಾಯತ್ರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ಹೇಳಿ ಹೇಳಿ ಗಾಯತ್ರಿ ಅವರೇ, ಗೂಬೆಗಳ ಬಗ್ಗೆ ನಾವು ಮಾತನಾಡ್ತಿದ್ವಿ, ಏನ್ ಹೇಳ್ತೀರಿ? ಹಲೋ ಗುರುಜಿ, ಇದು ಜನ ಹೇಳ್ತಿದ್ದಾರೆ ಗೂಬೆ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಬಹುದು, ಬೆಳ್ಳಿ ಬೆಳ್ಳಿ ಯಾವ್ದಾದ್ರು ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತಾರೆ, ಅದಕ್ಕೆ ನಿಮ್ಮಿಂದ ಕೇಳಬೇಕಾಗಿತ್ತು ಗುರುಜಿ. ಇಲ್ಲಿ ನೋಡಿ, ಆಗ್ಲೇ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿದೀನಿ. ಗೂಬೆಗಳನ್ನ ಇಟ್ಕೊಂಡು ಪೂಜೆ ಮಾಡೋದು ಅದೆಲ್ಲ ಅದ್ ಯಾರ ತಲೆಗೆ ತುಂಬುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಈಗ ದೀಪಗಳು ಅಷ್ಟೇ, ಹಿಂದಿನ ಕಾಲದಲ್ಲಿ ಯಾವ್ದೋ ಒಂದು ಎಣ್ಣೆ ಸಿಕ್ಕಿದ ಎಣ್ಣೆನಲ್ಲಿ ದೀಪ ಹಚ್ಕೊಂಡು ಬರ್ತಿದ್ರು, ಹೊಂಗೆ ಎಣ್ಣೆನೋ ಕೊಬ್ಬರಿ ಎಣ್ಣೆನೋ ಯಾವ್ದೋ ಒಂದು ಎಣ್ಣೆ ಹಚ್ಕೊಂಡು ಬರ್ತಿದ್ರು. ಈಗ ಟಿವಿಗಳ ಮಾಧ್ಯಮದಲ್ಲಿ ಜ್ಯೋತಿಷ್ಯ ಪ್ರಾರಂಭ ಆದಾಗ್ಲಿಂದ ಸೀಮೆ ಎಣ್ಣೆ ಬಿಟ್ಟು ಎಲ್ಲಾ ಎಣ್ಣೆನಲ್ಲೂ ದೀಪ ಹಚ್ಚಿ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಸಹ ತುಂಬಾ ತೊಂದರೆ ಆಗತ್ತೆ. ನಿಮ್ ಪರಂಪರೆ ಏನಿದೆ ಅದನ್ನ ನೀವು ಕಾಪಾಡ್ಕೊಂಡು ಹೋಗಿ ಅಷ್ಟೇ. ಯಾರೋ ಹೇಳಿದ್ರು ಗೂಬೆ ತಂದಿಟ್ಕೊಂಡು ನಾನು ಪೂಜೆ ಮಾಡ್ತೀನಿ, ಬಂದಿದ್ಯಾ ದುಡ್ಡು? ಬಂದಿರೋರ್ನ ಕರ್ಕೊಂಡು ಬಂದು ನಿಲ್ಸಿ. ನೋಡಿ, ಕಾಗೆ ಕೂತ್ಕೊಳ್ಳೋದಕ್ಕೂ ರೆಂಬೆ ಮುರಿಯೋದಕ್ಕೂ ಒಂದೇ ಆದಾಗ ಏನಾಗುತ್ತೆ, 10 ಜನಕ್ಕೆ 9 ಜನಕ್ಕೆ ಒಳ್ಳೇದಾದ್ರೆ ಅಷ್ಟೇ ಅದನ್ನ ನಾವು ಒಳ್ಳೇದು ಅಂತ ತಗೊಳಕ್ ಸಾಧ್ಯ ಆಗುತ್ತೆ. ಅದು ಬಿಟ್ಟು 10 ಜನಕ್ಕೆ 10 ಜನದಲ್ಲಿ 9 ಜನ ಕೆಟ್ಟದಾಗಿ ಒಬ್ರಿಗೆ ನಾವು ಒಳ್ಳೇದಾಗಿದೆ ಅಂತಂದ್ರೆ ಅದು ಅವರ ದಶಾಭುಕ್ತಿಗಳಿರ್ಬಹುದು, ಅವ್ರ ಜಾತಕ ಇರಬಹುದು, ಅಥವಾ ಅವ್ರು ಬೇರೆ ಬೇರೆ ಪೂಜೆಗಳನ್ನ ಮಾಡ್ಕೊಂಡಿರಬಹುದು, ಅದನ್ನು ನಾವೆಲ್ಲ ನೋಡ್ಬೇಕಾಗತ್ತೆ ಅಲ್ವಾ?
ಬರೀ ಗೂಬೆ ಪ್ರತಿಮೆ ಇಟ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿರುವಂತಹ ಎಲ್ಲಾ ಜನಸಂಖ್ಯೆಯಲ್ಲಿರೋ ಎಲ್ಲಾ ಬಡವರಿಗೂ ನಾವು ನಾನೇ ಖುದ್ದು ನಿಂತ್ಕೊಂಡು ಕೊಡ್ತೀನಿ, ಬನ್ನಿ ಕಾರ್ಯಕ್ರಮ ಮಾಡ್ಕೊಳ್ಳೋಣ. ಎಷ್ಟು ಜನ ಬಡವರು ಇದ್ದಾರೆ, ಬನ್ನಿ ನಾನೇ ಬೇಕಾದ್ರೆ ಯಾರನ್ನಾದ್ರೂ ಫಂಡರ್ಸ್ನ ಕರ್ಕೊಂಡು ಬಂದು ಮಾಡಿಸೋಣ ಅಲ್ವಾ? ಹೌದು, ಖಂಡಿತ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ ಬಿಟ್ಟು ಸುಮ್ನೆ ಪ್ರತಿಮೆ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಗೂಬೆ ಪ್ರತಿಮೆಯಿಂದ, ಕೆಲವೊಂದು ನಮ್ಮದ ಒಂದು ಶಾಸ್ತ್ರದ ಆಧಾರದಲ್ಲೇ ನೋಡೋದಾದರೆ ನಾವು ದೇವರಿಗೂ ಸಹ ಮೂರ್ತಿ ರೂಪದಲ್ಲಿ ಪೂಜೆ ಮಾಡೋದು ಬಹಳ ನಿಷಿದ್ಧ ಇದೆ. ಯಾಕಂದ್ರೆ ಪರಮಾತ್ಮನಿಗೆ ಆಕಾರ ಸ್ವರೂಪಗಳಿಲ್ಲ ಅಂತ ನಾವೇ ಹೇಳ್ತೀವಿ. ಮೂರ್ತಿಯನ್ನ ಯಾಕೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ನಮಗೊಂದು ಕಾನ್ಸಂಟ್ರೇಷನ್ ಬರ್ಲಿ, ನಾವು ಏನಕ್ಕೆ ಪೂಜೆ ಮಾಡ್ತಿದೀವಿ ಅನ್ನೋದು ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಮೂರ್ತಿಯನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ಹೊರತು ನಮ್ಮ ಸನಾತನ ಧರ್ಮದ ಆಧಾರದಲ್ಲಿ ನೋಡಿದ್ರೆ ಮೂರ್ತಿ ಪೂಜೆ ಮೂರ್ತಿ ಪೂಜೆ ನಿಷಿದ್ಧವೇ. ಅದನ್ನು ನಾವೆಲ್ಲ ಪ್ರತಿಯೊಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಕಾಲಘಟ್ಟಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಗೂಬೆಗಳು ಅಂತ ಬಂದಾಗ್ಲೇನೆ ಹಲವಾರು ರೀತಿಗಳಲ್ಲಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡೇ ಬರ್ತಿದ್ದಾರೆ, ಅದ್ರ ಮೇಲೆ ಆಪಾದನೆ ಹಾಕೊಂಡೇ ಬರ್ತಿದ್ದಾರೆ. ಕೆಟ್ಟದ್ದು 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 ಕೆಟ್ಟದ್ದನ್ನ ಹೇಳ್ತಿರೋದಕ್ಕೆ ಅದು ಕೆಟ್ಟದ್ದಾಗ್ತಿದೆಯೇ ಹೊರತು ಬೇರೆ ಇನ್ಯಾವುದಕ್ಕಾದ್ರೂ ಹೋಗಿ ನೋಡಿ. ಈಗ ಕಾಗೆ ಆಗ್ಬಹುದು, ಗೂಬೆ ಆಗ್ಬಹುದು, ಬಾವಲಿಗಳಾಗ್ಬಹುದು, ಹಲವಾರು ರೀತಿ ಪಕ್ಷಿಗಳಾಗಿರ್ಬಹುದು, ಪ್ರತಿಯೊಂದು ಮೇಲೆ ಅದನ್ನ ಅಪಶಕುನ 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 ಅಂತ ದೂರನೇ ಇಟ್ಕೊಂಡು ಬರ್ತಿದ್ದಾರೆ. ಅದು ಯಾವುದು ರೀತಿ ಎಷ್ಟು, ಯಾಕಂದ್ರೆ ನೀವಾಗ್ಲೇ 1000 ವರ್ಷದಿಂದ ತಲೆಯಲ್ಲಿ ಇಟ್ಕೊಂಡು ಬಂದು ಕೂತ್ಕೊಂಡಿರೋದನ್ನ ನಾನು ಯಾವುದೋ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ ತಲೆಯಿಂದ ತೆಗೆದು ಬಿಡ್ತೀನಿ ಅಂದ್ರೆ ಅದು ನನ್ ಮುಟ್ಟಾಳತನ ಆಗುತ್ತೆ ಅಷ್ಟೇ. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ನೀವೇನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ಅದೇ ಕೂಪಕ್ಕೆ ಹೋಗಿ ಬೀಳ್ತಿದ್ದೀರಿ, ಅದನ್ನ ಬದಲಾಯಿಸೋದು ಖಂಡಿತ ಸಾಧ್ಯ ಇಲ್ಲ. ಓಕೆ ಗಾಯತ್ರಿ ಅವರು, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮಂಜುನಾಥ ಭಟ್ ಅವರೇ, ಗೂಬೆ ಯಾಕೆ ಕೆಟ್ಟದಾಗಿ ಕಾಣ್ತು ಜನರಿಗೆ ಅಂತ ಹೇಳಿ? ಹಿಂದೆ ಪ್ರಾಚೀನ ಕಾಲದಲ್ಲಿ ಕೆಲವೊಂದಷ್ಟು ಉದ್ಯೋಗಕ್ಕೋಸ್ಕರವಾಗಿ ಕೆಲವೊಂದಷ್ಟು ಮಾಡಿದ್ದಾರೆ. ಪಂಚಪಕ್ಷಿಗಳಲ್ಲಿ ಆ ಪಕ್ಷಕ್ಕೆ ಹೋದ್ರೆ ಹೀಗೆ, ಈ ಪಕ್ಷಕ್ಕೆ ಹೋದ್ರೆ ಹಾಗೆ, ಆ ಪಕ್ಷ ಮುಟ್ಟೋರು ಹೀಗೆ, ಈ ಪಕ್ಷ ಮನೆಯಲ್ಲಿ ಕುಂತ್ರೆ ಹಾಗೆ, ಇವೆಲ್ಲ ನಾವು ಸಾಕಷ್ಟು ನೋಡಿದೀವಿ. ಹಾಗೆ ಏನಾಗುತ್ತೆ, ಹಿಂದಿನ ಕಾಲದಲ್ಲಿ ಯಾವ್ದೋ ಒಂದು ಒಟ್ಟಿಗೆ ಹುಟ್ಟಿಸಿದ್ದಾರೆ ವಿಷಯವನ್ನು. ಹಾಗಾಗಿ ಕೆಲವೊಂದು ಶಕನ ಉಪಶಕನ ಶುಭ ಶಕನವನ್ನ ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಶಕನ ಶಾಸ್ತ್ರದಲ್ಲಿ ಅದೇನೋ ಮುಟ್ಟಿತು, ಮುಟ್ಟುವಂತ ಸ್ಥಿತಿ ಆಗಿತ್ತು, ಅದು ಮರಿ ಇಟ್ಕೊಂಡಿರುತ್ತೆ ಅಥವಾ ಇನ್ನೇನೋ ಒಂದು ಒತ್ತಡದಲ್ಲಿ ಮುಟ್ಟುತ್ತದೆ ಅಥವಾ ಹೋಗೋ ದಾರಿ ಮಾರ್ಗದಲ್ಲಿ ಇಲ್ಲೋ ಟಚ್ ಆಗತ್ತೆ, ಅದು ಶುಭ ಅಶುಭ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಲವು ಶುಭ ಶಕನಕ್ಕೆ ಹೋದಾಗ ಏನೋ ಒಂದು ಶಕನ ಶಾಸ್ತ್ರ ಯಾವುದೋ ಒಂದು ಎಷ್ಟು ಹೇಳ್ತೀವಿ ಅಂದ್ರೆ ಒಂದು ಮನೆಯಿಂದ ಸುಮಾರು 200-300 ಮೀಟರ್ ಹೋಗುವವರೆಗೆ ಮಾತ್ರ ಶಕನ ನೋಡ್ತೀವಿ ನಾವು, ಇಲ್ಲಿಂದ ಎಲ್ಲಿಲ್ಲೋ ಹೋಗುವ ಶಕನ ನೋಡೋದಿಲ್ಲ. ಹಾಗಾಗಿ ಶಕುನ ಅಂತಂದ್ರೆ ಒಂದು ಕೂಗಿತ್ತು, ಏನೋ ಶುಭ ಶಕನ ಆಯ್ತು, ಏನೋ ಒಂದು ಗೂಬೆ ಕೂಗಿತ್ತು ಅಥವಾ ಏನಾಯ್ತು, ಅವಾಗ ನಮ್ಗೆ ಕೆಲಸ ಆಗ್ಬಹುದಾ ಆಗ್ಬಾರ್ದ ಎನ್ನುವಂತದ್ದನ್ನು ನಾವು ಕೆಲವೊಂದು ಶಾಸ್ತ್ರದಲ್ಲಿ ಅಂದ್ರೆ ಪ್ರಶ್ನೆ ಶಾಸ್ತ್ರದಲ್ಲಿ ಅಥವಾ ಶಕುನ ಶಾಸ್ತ್ರದಲ್ಲಿ ಕೆಲವೊಂದು ನೋಡುವ ಹಳೆಯ ಕಾಲದಲ್ಲಿ ಉಂಟು. ಆದ್ರೆ ಈಗ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಡೈವರ್ಟ್ ಮಾಡಿದ್ದಾರೆ. ಅದನ್ನ ಒಂದು ಉದ್ಯೋಗ ಅಥವಾ ಅದೊಂದು ನಮ್ಮ ಕೆಲಸಕ್ಕೆ ಕಾರ್ಯಕ್ಕೆ ಅನುಕೂಲ ಆಗೋತರ ಮತ್ತೆ ನಮ್ಗೆ ಸುಲಭವಾಗಿ ಹಣ ಸಂಪಾದನೆ ಮಾಡೋದಕ್ಕೆ ಈ ರೀತಿಯಾಗಿ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಗೂಬೆ ಕೆಟ್ಟದ್ದು ಅಲ್ಲ, ಒಳ್ಳೆಯದು, ಅದ್ರ ಪಾಡಿಗೆ ಅದು ಒಂದು ಜೀವಿ. ಅದೇ ರೀತಿ ಪಂಚಪಕ್ಷಿ ಎಲ್ಲೋ ಕೂಡ ಅದ್ರ ಪಾಡಿ ಜೀವಿ, ಯಾರಿಗೆ ಒಳ್ಳೇದು ಮಾಡೋದಾಗ್ಲಿ ಕೆಟ್ಟದ್ದು ಮಾಡೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಹೋಗೋದಿಲ್ಲ. ಯಾರು ಜಾತಕ ಬದಲಾವಣೆ ಮಾಡೋದಾಗ್ಲಿ ಅಥವಾ ಯಾರು ನಾಳೆ ಬರ ತಿದ್ದೋದಾಗ್ಲಿ ಆ ಪಕ್ಷಗಳು ಮಾಡೋದಿಲ್ಲ. ನಾವು ತಿದ್ದುಕೊಂಡು ನಾವು ಮಾಡ್ಕೋಬೇಕು, ಭಗವಂತ ಬುದ್ಧಿ ಕೊಟ್ಟಿದ್ದಾರೆ ಉಪಯೋಗಿಸ್ಕೋಬೇಕು. ಅವ್ರು ಹೇಳಿದ ರೀತಿಯಲ್ಲಿ ಕಾಯಕವೇ ಕೈಲಾಸ, ಕರ್ಮಣ್ಯ ವಾದಿಕ ಅರಸ್ತೆ ಮಾಪಲ್ಲೇಶ ವದಾಚಲ. ಯಾಕೆಂದ್ರೆ ನಾವು ಕೆಲಸ ಕಾರ್ಯ ನಮ್ಮ ಉದ್ಯೋಗವನ್ನ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಯೋಚನೆ ಮಾಡಿ ನಾವು ಸರಿಯಾದ ಒಂದು ತೀರ್ಮಾನ ತೆಗೆದುಕೊಂಡು ಹೋದಾಗ ನಮ್ಗೆ ಯಾವ ಕಾಗೆ ಗೂಬೆ ಯಾವ ಪಕ್ಷಿನೂ ಬೇಕಾಗಿಲ್ಲ, ಭಗವಂತ ನಮ್ಗೆ ಒಳ್ಳೆ ಫಲ ಕೊಡ್ತಾನೆ. ಯಾಕೆ ನಾವು ಏನು ಮಾಡಿದೀವಿ ಅದಕ್ಕೆ ಫಲ ಬರ್ತದೆ ಹೊರತು, ನಾವು ಏನು ಮಾಡ್ತೀವಿ ಅದಕ್ಕೆ ನಮಗೆ ಒಳ್ಳೆಯ ಕೆಟ್ಟದ ತೀರ್ಮಾನ ಆಗ್ತದೆ ಹೊರತು ನಮ್ಗೆ ಕುಂತಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು. ಒಂದು ಗೂಬೆ ಇಟ್ಕೊಂಡು ಏನೋ ಒಂದು ಮಾಡೋದು, ಜನರ ಮಿಸ್ಗೈಡ್ ಮಾಡೋದು, ಮತ್ತೆ ಈ ಪಕ್ಷಿಗಳೆಲ್ಲ ಈ ಏನಾಗತ್ತೆ ಈ ಪ್ರಪಂಚದಲ್ಲಿ ಏನು ಒಂದು ಸಮತೋಲನ ಕಾಪಾಡೋಕೆ ಏನಂದ್ರೆ ಈ ಹವಾಮಾನ ಅಥವಾ ಅಲ್ಲಿ ಅದು ಪರಿಸರವನ್ನ ಕಾಪಾಡೋಕೆ ಈ ಪಕ್ಷಿಗಳು ಪ್ರಾಣಿಗಳು ಮನುಷ್ಯರು ಎಲ್ಲೋ ಇದಕ್ಕೆ ಸಹಕಾರಿ ಆಗ್ತದೆ. ಬರೀ ಒಂದು ಭಾಗದಲ್ಲಿ ಆಗೋದಿಲ್ಲ, ನಾವು ವೈಜ್ಞಾನಿಕ ಒಂದು ಭಾಗದಲ್ಲಿ ಹೋಗ್ಬಿಟ್ಟಿದೀವಿ ಅಂದ್ರೆ ಇನ್ನೊಂದು ಭಾಗದಲ್ಲಿ ತೊಂದರೆ ಇರ್ತದೆ. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಪ್ರಕೃತಿ ಸಹಜವಾಗಿ ಇರಬೇಕು. ಪ್ರಕೃತಿ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಎಲ್ಲವನ್ನೂ ಮಾಡಬಹುದು. ಪ್ರಕೃತಿಗೆ ವಿರುದ್ಧವಾಗಿ ಹೋದಾಗ ಆ ಪ್ರಕೃತಿಯ ನಮಗೆ ತಿರುಗಿ ಬೀಳ್ತದೆ, ತೊಂದರೆ ಆಗ್ತದೆ. ಹಾಗಾಗಿ ಈ ಗೂಬೆ ಕಾಗೆ ಗಿಳಿ ಇವೆಲ್ಲವನ್ನೂ ಕೂಡ ಅದ್ರ ಪಾಡಿಗಳು ಇರ್ತದೆ, ಮತ್ತೆ ಅದನ್ನ ಒಂದು ನಾವು ರೀತಿ ಯಾವ ರೀತಿ ಯೋಚನೆ ಮಾಡಬೇಕು, ಇದೊಂದು ಮೂಢನಂಬಿಕೆ, ಇದರಿಂದ ಯಾವ ಪ್ರಯೋಜನ ಇಲ್ಲ. ನಮ್ಗೆ ಒಳ್ಳೇದೋ ಕೆಟ್ಟದ್ದು ನಾವು ಮಾಡುವಂತ ಕರ್ಮ, ನಾವು ಮಾಡುವಂತ ಕೆಲಸ, ನಾವು ಏನು ತೀರ್ಮಾನ ತಗೊಂಡ್ರೆ ಒಳ್ಳೇದು ಮಾಡ್ತಾ ಇದೀವಿ, ಅದನ್ನ ಒಳ್ಳೆ ಫಲವನ್ನು ಕೊಡ್ತದೆ. ನಾವು ಏನೋ ಮಾಡಿದ್ರೆ ನಮ್ಗೆ ಕುಂತಲ್ಲಿ ಅದಾಗಬೇಕು ಇದಾಗಬೇಕು ಅಂತ ಆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಮಿಸ್ಯೂಸ್ ಖಂಡಿತ ಮಾಡ್ಕೋಬಾರದು. ಮತ್ತೆ ಇದು ಒಂದು ನಡ್ಕೊಂಬಂದಿರೋದು ಒಂದು ಅಡ್ಡದಾರಿ ಬರ್ತಾ ಇದೆ, ಅದೇ ದಾರಿ ಆಗ್ಬಿಡ್ತದೆ, ಅಲ್ಲಿ ಅಕ್ರಮನೆ ಸಕ್ರಮ ಆಗ್ಬಿಡ್ತದೆ, ಸಕ್ರಮ ಅಕ್ರಮ ಆಗ್ಬಿಡ್ತದೆ. ಹಾಗಾಗಿ ನಾವು ಅದನ್ನ ಏನು ಅಡ್ಡದಾರಿ ಹೋಗ್ತಾ ಇದೀವಿ ಅದು ನೇರವಾಗಿ ಮಾರ್ಗ ತಗೊಂಡೋಗ್ಬೇಕು ಅನ್ನೋದು ಚಾನೆಲ್ ಮಾಡ್ತಾ ಇದ್ದೀವಿ. ಒಂದು ಜಾಗೃತಿ ಮೂಡಿಸಿ ಅವರಿಗೆ ತಿಳಿಸಿ. ಅನ್ನಪೂರ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಗೂಬೆ ಬಗ್ಗೆ ಮಾತನಾಡ್ತಿದ್ವಿ, ಹೇಳಿ ಮೇಡಮ್. ಹೌದು ಸರ್, ಅಲ್ರಿ ಸರ್, ಹಿಂದ ಒಂದೊಂದ್ ಟೈಮ್ ಮನೆ ಮೇಲೆ ಬಂದು ಕೂಡ್ತಿರ್ತಾವು,
ಒಮ್ಮೆ ಹಿಂಗ ಬಾಜು ಎದುರುಗಡೆ ಗಿಡ ಮೇಲೆ ಬಂದು ಕೊಡ್ತಿರ್ತಾವು. ಹೌದು, ಅದು ಅಪಶಕುನ ಅಂತಾರ ಒಬ್ರು, ಒಬ್ರು ಅದು ಏನ್ ಮಾಡ್ತತಿ ಪಕ್ಷಿ ಅದ್ರ ಪಾಡಿಗೆ ಅದಿರ್ತತಿ ಅಂತಾರ. ಇದು ಏನ್ ಸರ ಇದಕ್ಕ? ಇದು ಸಾಮಾನ್ಯವಾಗಿ ಪಕ್ಷಿಗಳು ಕೂಗುದು, ಕಿರ್ಚಾಡೋದು, ಕೂತ್ಕೊಳ್ಳೋದು, ಹೋಗುದು ಸಾಮಾನ್ಯ. ಎಲ್ಲ ಪಕ್ಷಿ, ಪ್ರಾಣಿ, ಪಶು ಎಲ್ಲ ಇರ್ತದೆ. ಗೂಬೆ ಅನ್ನುವಂತಹದ್ದು ಕೆಲವೊಂದಷ್ಟು ಏನಾಗಿದೆ ಅಂತಂದ್ರೆ, ಶಕುನ ಅಪಶಕುನವನ್ನ ಕೆಲವು ಸಮಯದ ಮೇಲೆ ಕೆಲವು ಅದನ್ನ ನಿರ್ಧಾರವನ್ನ ಮಾಡೋದು ಶಾಸ್ತ್ರದಲ್ಲಿ ಇಲ್ಲದೆ ಇದ್ರು ಸಂಪ್ರದಾಯದಲ್ಲಿ ಉಂಟು. ಹಾಗಾಗಿ ಆ ಗೂಬೆ ಕೂತ್ಕೊಳ್ಳೋದಾಗ್ಲಿ, ನಿಂತ್ಕೊಳ್ಳೋದಾಗ್ಲಿ, ಬರೋದಾಗ್ಲಿ, ಹೋಗೋದಾಗ್ಲಿ, ನಿಮ್ಮ ಮಾಡುವಂತ ಯಾವಾಗಲೂ ಯಾವಾಗಲೂ ಏನೇನೋ ಆಯ್ತದ ಸಂಬಂಧ ಪಡಲ್ಲ. ನೀವೇನೋ ಒಳ್ಳೆ ಶುಭ ಕಾರ್ಯಕ್ಕೆ ಹೊರಟಿದ್ದೀರಾ, ಅದೇ ಸಮಯದಲ್ಲಿ ಎಕ್ಸಾಕ್ಟ್ ಏನೋ ಒಂದು ನಿಮಗೆ ಮನೆಯಿಂದ 200 ಮೀಟರ್ ಅಥವಾ 300 ಮೀಟರ್ ಅರ್ಧ ಕಿಲೋಮೀಟರ್ ಹೋಗೋದ್ರ ಒಳಗಡೆ ಇರೋ ಶಕುನ ಆಯ್ತು ಅಂದ್ರೆ ಅದನ್ನ ತಗೋಬೇಕೆ ಹೊರತು ಅದನ್ನು ಬಂದ್ಬಿಟ್ಟು ಕೂಗ್ಬಿಟ್ಟು ಏನೋ ಆಗ್ಬಿಡ್ತದೆ ಆ ಪ್ರದೇಶದಲ್ಲಿ. ಗೂಬೆ ಏನಿರುತ್ತೆ, ಆ ಕೂಗುವ ಪ್ರದೇಶ ಮತ್ತು ಆ ಕೂಗಿಯಲ್ಲಿ ಕೇಳಿಸುತ್ತೆ, ಅಲ್ಲಿವರೆಗೆ ಮಾತ್ರ ಅದ್ರ ಲಿಮಿಟ್ ಇರ್ತದೆ ಹೊರತು ಎಲ್ಲೆಲ್ಲ ಕೂಗ್ತು, ಎಲ್ಲೆಲ್ಲ ಬಂತು, ಯಾವಾಗಲೂ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಒಂದು ಪ್ರಾಣಿ, ಅದಕ್ಕೊಂದು ಆತ್ಮ ಇದೆ, ಅದಕ್ಕೊಂದು ಜೀವ ಇದೆ, ಅದಕ್ಕೊಂದು ಪ್ರಕೃತಿ ಸಹಜವಾಗಿ ಅದರದ್ದಾಗಿರ್ತಕ್ಕಂತ ಒಂದು ಆಕ್ಟಿವಿಟೀಸ್ ಚಲನವಲನಗಳಿರ್ತದೆ. ಹಾಗಾಗಿ ಅದನ್ನು ಯಾವುದೂ ನೀವು ತಲೆ ಹಾಕೊಳ್ಳೋದು ಬೇಡ. ಗೂಬೆ ಒಳ್ಳೇದು ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ, ಅದನ್ನು ಸಂರಕ್ಷಣೆ ಮಾಡಿ ನಮ್ಮ ಪರಿಸರಕ್ಕೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದೆ. ಖಂಡಿತ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಅನ್ನಪೂರ್ಣ ಅವರೇ. ವಿದ್ಯಾಶಂಕರ ಗುರುಜಿ ಅವರೇ, ಗೂಬೆ ಬಗ್ಗೆ ಈ ರೀತಿಯೆಲ್ಲ ನಂಬಿಕೆ ಬರೋದಕ್ಕೆ ಪುರಾಣದಲ್ಲಿ ಏನಾದರೂ ಉಲ್ಲೇಖ ಇತ್ತಾ ಗೂಬೆ ಬಗ್ಗೆ? ನೀವು ಅವಾಗಲೇ ಹೇಳಿದ್ರಿ ಒಂದಷ್ಟು ಮಂದಿ ಲಕ್ಷ್ಮಿಯ ವಾಹನ ಅಂತ ಅನ್ಕೊಂಡಿದ್ದಾರೆ, ಹಾಗೆ ಏನಾದರೂ ಬುದ್ಧಿವಂತ ಪ್ರಾಣಿ ಪಕ್ಷಿ ಬೇರೆ ಏನಾದ್ರು ಪುರಾಣದಲ್ಲಿ ಉಲ್ಲೇಖ ಇದೆಯಾ ಗೂಬೆ ಬಗ್ಗೆ? ಖಂಡಿತವಾಗ್ಲೂ ಪುರಾಣದಲ್ಲಿ ಉಲ್ಲೇಖ ಆತರ ಲಕ್ಷ್ಮಿ ವಾಹನ ಮತ್ತೊಂದ್ರು ವಾಹನ ಖಂಡಿತವಾಗ್ಲೂ ಅದೆಲ್ಲ ಇಲ್ಲ. ಈಗ ಅದ್ ಏನಾಗಿದೆ ಅಂದ್ರೆ, ಕಳೆದ 8-10 ವರ್ಷಗಳಿಂದ ಈಚೆಗಷ್ಟೇ ಪ್ರಾರಂಭವಾಗಿದೆಯೇ ಹೊರತು ಅದರಲ್ಲೂ ಏನು ಲಕ್ಷ್ಮಿಯನ್ನ ಕೂಡಿಸಿ ಅದ್ರ ಕೈನಲ್ಲಿ ಒಂದು ಬಟ್ಲು ಕೊಟ್ಟು 4 ಗೂಬೆಗಳು ಎಳ್ಕೊಂಡು ಹೋಗ್ತಿರೋ ಹಾಗೆ ಚಿತ್ರಗಳನ್ನೆಲ್ಲ ಮಾಡಿಕೊಂಡು ಅದರಿಂದ ಹೊಟ್ಟೆ ಹೊರ್ಕೊಳ್ತಾ ಇರತಕ್ಕಂತಹ ಜನಗಳು ಬಹಳ ಇದ್ದಾರೆ. ಅಲ್ಲಿಂದ ಪ್ರಾರಂಭ ಆಗಿದೆಯೇ ಹೊರತು ಅದರಲ್ಲೂ ಏನಂದ್ರೆ, ಈ ಗೂಬೆಗಳ ವಿಶೇಷ ಏನಂತಂದ್ರೆ, ಚೀನಾದಲ್ಲಿ ತುಂಬಾ ನಂಬ್ತಾರೆ ಇದು. ಇದು ಚೀನಾ ಎಫೆಕ್ಟ್, ಆಗ್ಲೇ ಹೇಳಿದಾಗ ಚೀನಾ ಟಾಯ್ಸ್ ಅಂತ ಏನ್ ಹೇಳಿದೆ, ಚೀನಾದ ಎಫೆಕ್ಟ್ ನಮ್ಮ ಭಾರತದ ಮೇಲೆ ಬಂದಿದ್ದು ಕಳೆದ 8-10 ವರ್ಷದ ಕೆಳಗಿಂದ ಈ ಪರಿಪಾಠ ಬೆಳ್ಕೊಂಡು ಬಂದಿದೆ. ಅದಕ್ಕಿಂತ ಮುಂಚೆ ಗೂಬೆ ಬಗ್ಗೆ ಯಾರು ಇಷ್ಟು ತಲೆ ಕೆಡಿಸಿಕೊಂಡವರಿಲ್ಲ. ಆದ್ರೆ ತಂತ್ರಶಾಸ್ತ್ರದಲ್ಲಿ ಇವರ ಬಳಕೆ ಬಹಳ ಬಹಳಷ್ಟು ಉಲ್ಲೇಖ ಇದೆ ತಂತ್ರಶಾಸ್ತ್ರದಲ್ಲಿ, ಅದೇ ಅಂತ ಮುಂದ್ ಮುಂದೆ ಹೇಳ್ತೀನಿ. ಈಗ ಇವರ ಅನ್ನಪೂರ್ಣ ತಂತ್ರಶಾಸ್ತ್ರನೇ ಮೌಢ್ಯ ಅನ್ನೋ ನನ್ನ ಪ್ರಕಾರ. ಬುರುಡೆ ಇಟ್ಕೊಂಡು ಭಸ್ಮ ಹಾಕಿ ಎಷ್ಟು ಸರಿ ಇದೆಲ್ಲ ನೋಡಿ ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಒಂದು ವಿಚಾರ ಅಲ್ಲಿ ಹೋಗಿ ನಾವದನ್ನ ತಿಳ್ಕೊಂಡು ಕಲಿತುಕೊಂಡು ಮಾಡಿದಾಗಂತ ಸಂದರ್ಭದಲ್ಲಿ ಏನಾಗುತ್ತೆ, ಅದರ ಸತ್ವ ಏನು, ಸಾರ ಏನು ಅಂತ ನನ್ಗೆ ಗೊತ್ತಾಗುತ್ತೆ. ಒಂದು ವಸ್ತುವಿನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಅದರ ಅಸ್ತಿತ್ವನೇ ಇಲ್ಲ ಅಂತ ಹೇಳೋದು ಬಹಳ ತಪ್ಪಾಗುತ್ತೆ. ಇವಾಗ ಜ್ಯೋತಿಷ್ಯನೇ ತಗೊಳ್ಳಿ, ಏ ಒಬ್ರು ಹೇಳ್ತಾರೆ ಸತ್ಯ ಅಂತಾರೆ, ಒಬ್ರು ಹೇಳ್ತಾರೆ ಸುಳ್ಳು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ಅದ್ರ ಅಧ್ಯಯನ ಮಾಡಿದಾಗ್ಲೇ ಗೊತ್ತಾಗೋದು. ಅದರಲ್ಲಿ ತಂತ್ರಶಾಸ್ತ್ರ ಮಾಡೋ ಅಧ್ಯಯನ ಮಾಡಿ ಬಂದಿರ್ತಾರೆ ಅವರಿಗೆ ಖಂಡಿತ ಜ್ಞಾನ ಸಿಕ್ಕಿರತ್ತೆ ಅಂತ. ಜ್ಞಾನ ಇಲ್ಲದೇನೆ ಖಂಡಿತ ತಂತ್ರಶಾಸ್ತ್ರಗಳು ಫಲ ಕೊಡೋದಿಲ್ಲ. ಅದ್ರಿಂದ ಪ್ರತಿಯೊಂದಕ್ಕೂ ಅಧ್ಯಯನ ಬೇಕೇ ಬೇಕು. ಯಾಕಂದ್ರೆ 64 ವಿದ್ಯೆಗಳಲ್ಲಿ ಈಗ ನಾವಾದ್ರೆ ಇದ್ರ ಪ್ರಕಾರ ಅಕಾಡೆಮಿ ಕೋರ್ಸ್ಗಳ ಪ್ರಕಾರ 6 ಸಬ್ಜೆಕ್ಟ್ 12 ಸಬ್ಜೆಕ್ಟ್ಗಳು ಓದಕ್ಕೆ ನಾವು ಸುಸ್ತಾಗಿ ಹೋಗ್ತಿದ್ದೀವಿ. ಆಗ ಪ್ರತಿಯೊಬ್ಬರಿಗೂ 64 ವಿದ್ಯೆಗಳು ಕಲಿಸ್ತಾ ಇದ್ರು. ಆ 64 ವಿದ್ಯೆಗಳಲ್ಲಿ ತಂತ್ರಶಾಸ್ತ್ರವೂ ಸಹ ಒಂದು, ಅದಕ್ಕೂ ಸಹ ಬಹಳಷ್ಟು ಪ್ರಾಮುಖ್ಯತೆ ಇದ್ದಾವೆ. ಅದನ್ನೆಲ್ಲ ನಾವು ಗಮನಿಸಬೇಕು. ಯಾಕಂದ್ರೆ ಸುಮ್ಮನೆ ನನಗೇನೋ ಒಂದು ವಿಚಾರ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಅದ್ರ ಅಸ್ತಿತ್ವನೇ ಸುಳ್ಳು. ಈಗ ನಾ ಬಿರಿಯಾನಿ ತಿಂದಿಲ್ಲ ಅಂದ ತಕ್ಷಣ ಬಿರಿಯಾನಿಲಿ ಇಲ್ಲ ಅಂತ ಹೇಳಿದ್ರೆ ಜನ ನಗ್ತಾರೆ ಅಲ್ವಾ? ಹಾಗಾಗಿ ಅದನ್ನು ನಾನು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದರ ವಸ್ತುವಿನ ಅಸ್ತಿತ್ವದ ಬಗ್ಗೆ ನನಗೆ ಗೊತ್ತಿಲ್ಲ, ಅಥವಾ ನನ್ನ ನಂಬಿಕೆ ಅದು, ಅದು ಅವರವರ ವೈಯಕ್ತಿಕ ನಂಬಿಕೆ. ತಂತ್ರಶಾಸ್ತ್ರ ನಂಬಹುದು, ಆದ್ರೆ ತಂತ್ರಶಾಸ್ತ್ರ ಯಾವ ಕಾಲಘಟ್ಟದವರೆಗೂ ಇತ್ತು ಅನ್ನೋದು ಬಹಳಷ್ಟು ತುಂಬಾ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗಿನ ಕಾಲಘಟ್ಟದಲ್ಲಿ ತಂತ್ರಶಾಸ್ತ್ರ ಕಲಿಯೋದು ಬಹಳ ಕಷ್ಟ. ಯಾಕಂದ್ರೆ ಅದಕ್ಕಿರುವಂತಹ ರೀತಿ ರಿವಾಜುಗಳು ಬೇರೆ, ನಡ್ಕೊಳ್ಳುವಂತಹ ಪದ್ಧತಿಗಳು ಬೇರೆ, ಅದನ್ನೆಲ್ಲ ನಾವು ಗಮನ ಕೊಡ್ಬೇಕಾಗತ್ತೆ. ಈಗ ಅನ್ನಪೂರ್ಣ ಅವರು ಹೇಳ್ತಿದ್ರು ಬಂದು ಕೂತ್ಕೊಂಡ್ಬಿಡತ್ತೆ ಅಂತ. ಅದಲ್ಲದೆ ನಾನು ಮೊದಲೇ ಹೇಳಿದೆ, ಗೂಬೆ ನಿಶಾಚಾರಿ. ನಿಶಾಚಾರಿ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಸಂಚಾರ ಮಾಡ್ತಕ್ಕಂಥದ್ದು. ಸೂರ್ಯನ ಪ್ರಭೆ ಬರ್ತಾ ಇದ್ದಾಗ ಏನಾಗುತ್ತೆ, ಅದ್ರ ಕಣ್ಣು ಮಂಜಾಗೋಕ್ ಪ್ರಾರಂಭ ಆಗುತ್ತೆ. ಹಾಗಾಗಿ ಗೂಡುಗಳನ್ನ ಹುಡ್ಕೊಳಕ್, ಯಾಕಂದ್ರೆ ಮನೆಯಿಂದ ಹೊರಗೆ ಬಂದ್ಮೇಲೆ ನಾನು ಮನೆ ಸೇರ್ಲೇಬೇಕು. ಆ ಮನೆ ಸೇರುವಂತಹ ಧಾವಂತದಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ದಾರಿ ತಪ್ಪು ಹೋಗುತ್ತೆ. ಆಗ ಯಾವ್ದೋ ಸಿಕ್ಕಿದ ಜಾಗದಲ್ಲಿ, ಯಾಕಂದ್ರೆ ಸೂರ್ಯನ ಪ್ರಖರ ಕಿರಣಗಳು ಆ ಕಣ್ಣಿಗೆ ಆಗೋದಿಲ್ಲ. ಹಾಗಾಗಿ ಯಾವ್ದೊಂದು ಜಾಗದಲ್ಲಿ ಕೂತ್ಕೊಳತ್ವೆ, ಅದು ಯಾವ್ದಾದ್ರು ಒಂದ್ ಸ್ವಲ್ಪ ಕತ್ತಲೆ ಪ್ರದೇಶ ಏನಾದ್ರು ಕಂಡ್ರೆ ಬಂದು ಕೂತ್ಕೊಳತ್ತೆ. ಅದಕ್ಕೋಸ್ಕರ ನಾವು ಓ ಗೂಬೆ ಬಂದು ಕೂತ್ಕೊಂಡ್ಬಿಡ್ತು, ನಮ್ಮ ಮನೆಗೆ ಏನೋ ಕೆಟ್ಟದ್ದು, ಏನೋ ಕಾದಿದೆ, ಏನೋ ಗಂಟಾಂತರ. ಹೀಗೆ ಅವರವರೇ ಉತ್ಪತ್ತಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಸೋಕಾಲ್ ಜ್ಯೋತಿಷಿಗಳ ಹತ್ರ ಹೋದಾಗ ಅದನ್ನ ಬಂಡವಾಳ ಮಾಡ್ಕೊಂಡು ನಿಮ್ ತಲೆಗೆ ಇನ್ನೊಂದಷ್ಟು ತುಂಬಿ ಅದರಿಂದ ದುಡ್ಡು ವಸೂಲಿ ಮಾಡ್ತಾರೆ ಹೊರತು. ಈಗ ನಮ್ಮ ಹತ್ರ ಬನ್ನಿ, ಇವಾಗ ನಾ ಹೇಳ್ತಿದ್ದೀನಿ ಏ ಅದರಿಂದ ಏನು ತಪ್ಪಿಲ್ಲ ಸರಿ ಇಲ್ಲ ಅಂತ, ಅಲ್ಲಿ ಕೂಡ ಟಿವಿ ಮುಂದೆ ಕೂತ್ಕೊಂಡು ಎಷ್ಟು ಜನ ಅನ್ಕೊಂಡಿರ್ತಾರೋ, ಏ ಅಪ್ಪನ್ಗೆ ಏನ್ ಗೊತ್ತು, ನಾವ್ ಅಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದೀವಿ, ಈ ಅಪ್ಪನ್ಗೇನು ಗೊತ್ತೇ ಇಲ್ಲ, ನಿನ್ನೆ ಮೊನ್ನೆ ಬಂದಿರ್ತಾನೆ, ಇವನ್ಗೇನ್ ಬಹಳ ಗೊತ್ತು ಅಂತ ಇವರೆಲ್ಲ ಈ ತರ ಮಾತಾಡೋದು ತುಂಬಾ ಜನ ನಾನು ಕೇಳ್ಬಿಟ್ಟಿದ್ದೀನಿ. ಅವ್ರಿಗೆ ನೆಗೆಟಿವ್ ಆಗಿ ಹೇಳಿದ್ರೆ ತಮ್ ಖಂಡಿತ ನಂಬ್ತಾರೆ, ಅದ್ ಹಂಗಲ್ಲ ಹಿಂಗೆ ನಿಮ್ಮನ್ ಸರಿ ಮಾಡ್ತೀನಿ ಅಂತ ಹೇಳಿದ್ರೆ ಏ ಈ ಅಪ್ಪನಿಗೆ ಗೊತ್ತಿಲ್ಲ ಅಂತ ಹೇಳುವಂತ ಜನಗಳು ಜಾಸ್ತಿ. ಖಂಡಿತ ಖಂಡಿತ. ಪ್ರಸನ್ನ ಕುಮಾರ್ ಅವರೇ, ಗೂಬೆಗಿರುವಂತ ವಿಶೇಷ ಗುಣಗಳೇನು, ಹಾಗೆ ಅವ್ರು ಹೇಳಿದಾಗೆ ಬಿಸಿಲಿಗೆ ಸೂರ್ಯನ್ ಪ್ರಖರ ಕಿರಣಕ್ಕೆ ಕಣ್ ತೋರೋದಿಲ್ಲ ಅನ್ನೋದು, ಹಾಗೆ
ನಿಜವಾಗೂ ಕೂಡ ಏನಾಗ್ತಿದೆ ಹಾಗಾದ್ರೆ ಗೂಬೆ ಗೂಬೆ ವಿಚಾರಕ್ಕೆ ಬರೋದಾದ್ರೆ ವಿಶೇಷ ಗುಣಗಳೇನು ಅಂತ ಹೇಳಿ ಗೂಬೆಗೆ? ಸರ್, ಅದನ್ನೇ ಈಗ ರಾತ್ರಿ ಸಂಚಾರ ಪಕ್ಷಿಗಳು ಅಂತ ಕರಿತೀವಿ. ರಾತ್ರಿ ಸಂಚಾರ ಮಾಡುವಂತವಕ್ಕೆ ಯಾವುದೇ ಪ್ರಾಣಿ ಇರಲಿ, ಪಕ್ಷಿಗಳಿರಲಿ, ಮ್ಯಾಮಲ್ಸು ಇದೆ, ಬರ್ಡ್ಸು ಇದೆ, ರೆಪ್ಟೈಲ್ಸು ಇದೆ, ಅವ್ರ ಕಣ್ಣುಗಳು ದಪ್ಪ ಬರ್ತವೆ. ರಾತ್ರಿ ಸಂಚಾರ ಮಾಡುವಂತ ಪ್ರಾಣಿಗಳಿಗೆ ಕಣ್ಣು ದಪ್ಪ ಇರುತ್ತೆ. ನಾನು ಹಾಗೆ ಹೇಳದಂಗೆ ಚಂದ್ರನ ಬೆಳಕು ಅಲ್ಲ, ಬರೀ ನಕ್ಷತ್ರದ ಬೆಳಕಿನಲ್ಲಿ ತನ್ನ ಆಹಾರನ ಹುಡುಕಿ ಜೀವನ ಮಾಡುವಂತ ಪಕ್ಷಿಗಳು. ಅಂತ ಬೆಳಕನ್ನೇ ಇವರು ಜೀವನ ಮಾಡುವಂತ ಪಕ್ಷಿಗಳು ದೊಡ್ಡ ದೊಡ್ಡ ಲೈಟು ಅಥವಾ ಸೂರ್ಯನ ಬೆಳಕಿಗೆ ಅವು ಇರೋಕ್ ಆಗೋದಿಲ್ಲ. ಆಮೇಲೆ ಇನ್ನೊಂದು, ಡೇ ಟೈಮ್ ಅಲ್ಲಿ ಬಂದ್ರೆ ಡೇ ಟೈಮ್ ಪಕ್ಷಿಗಳು ಇದನ್ನ ಉಳಿಸೋದು ಇಲ್ಲ, ಸಾಯಿಸ್ಬಿಡುತ್ತೆ. ಯಾಕೆಂದ್ರೆ ಕಾಗೆಗಳಾಗಿರ್ಬೋದು, ಹದ್ದುಗಳಾಗಿರ್ಬೋದು, ಇವನ್ನೆಲ್ಲ ಓಡಿಸ್ಬಿಡುತ್ತೆ. ಅದಕ್ಕೆ ಇವೇನ್ ಮಾಡ್ತವೆ, ನೈಟು 8 ಗಂಟೆ ಮೇಲೆ ಆಕ್ಟಿವ್ ಆಗ್ತವೆ. ಸರ, ಬೆಳಿಗ್ಗೆ 5 ಗಂಟೆ ಒಳಗಡೆ ಅವು ಶೆಡ್ ಆಗ್ತವೆ, ಅದ್ರ ಪಾಡಿಗೆ ಅದ್ರ ಹೊರಟೋಗಿ ಕುಂತ್ಕೊಂಡ್ಬಿಡ್ತವೆ. ಅದ್ರ ಜಾಗ ಇರುತ್ತೆ, ಅದಕ್ಕೊಂದು ಗೂಡು ಇರುತ್ತೆ, ಅದಕ್ಕೊಂದು ಟೆರಿಟರಿ ಇರುತ್ತೆ. ಒಂದೊಂದು ಗೂಬೆಗೆ 15-20 ಕಿಲೋಮೀಟರ್ ತನ್ನ ಪ್ರದೇಶವನ್ನು ಗುರುತು ಮಾಡಿ ಮಡಿಕೊಂಡಿರುತ್ತೆ. ಅದ್ರೊಳಗಡೆ ಸಂಚಾರ ಮಾಡ್ತಾ ಇರುತ್ತೆ. ಅದ್ರೊಳಗಡೆ ಬೇರೆ ಮೇಲು ಅಥವಾ ಬೇರೆ ಗೂಬೆಗಳು ಬಂದು ಸೇರ್ಬೇಕು ಅಂದ್ರೆ ಅದ್ರ ಮಧ್ಯೆ ಫೈಟ್ ನಡಿಬೇಕಾಗ್ತದೆ, ತನ್ನ ಪ್ರದೇಶನ ಗುರುತು ಮಾಡ್ಕೊಳ್ಳೋದಕ್ಕೋಸ್ಕರ. ಹಂಗಾಗಿ ಅವು ವಾಸವಾಗಿರ್ತವೆ. ಅವನ್ನ ಯಾವಾಗ ಅವ್ರ ಮನೆಯ ಹತ್ರ ಬರ್ತವೆ, ಅವ್ರು ಯಾರು ಹೇಳಿದ್ರು ನಮ್ಮ ಮನೆ ಹತ್ರ ಬಂದ್ಬಿಡ್ತವೆ, ನನ್ನ ಮನೆ ಹತ್ರ ಬಂದು ಕುಂತ್ಕೊಂಡ್ಬಿಡುತ್ತೆ ಆಗಾಗ ಅಂತ. ರೀಸನ್ ಇಷ್ಟೇ, ಅವ್ರ ಮನೆ ಹತ್ರ ಯಾವಾಗ ರಾತ್ರಿ ಹೊತ್ತು ಅಥವಾ ಬೆಳಗಿನ ಜಾವ ಮಾತ್ರನೇ ಬರಕ್ ಸಾಧ್ಯ. ಏನ್ ಬರುತ್ತೆ ಅಂದ್ರೆ ಅವ್ರ ಮನೆ ಸುತ್ತಮುತ್ತ ಗಲೀಜಿರುತ್ತೆ ಅಥವಾ ಹಿಲಿಗಳು ಅವಳಿ ಜಾಸ್ತಿ ಇರುತ್ತೆ. ಒಂದು ಗೂಬೆ 2-3 ಸತಿ ಆಹಾರ ಸುಲಭವಾಗಿ ಆ ಜಾಗದಲ್ಲಿ ಸಿಗುತ್ತೆ ಅಂದ್ರೆ ಅದು ಆಟೋಮೆಟಿಕ್ ಅದು ಅನಲೈಸ್ ಮಾಡುತ್ತೆ, ನನಗೆ ಇಲ್ಲ ಆಹಾರ ಸಿಗುತ್ತೆ, ನಾನು ನೆಕ್ಸ್ಟ್ ಅಲ್ಲಿಗೆ ಬರಬೇಕು ಅಂತ. ಅವ್ರ ಮನೆ ಸುತ್ತಮುತ್ತ ಶುದ್ಧವಾಗಿ ಇಟ್ಕೊಳ್ಳದೇ ಇರೋದ್ರಿಂದ ಇವ್ರು ಅದು ಗೂಬೆನೇ ಬಂದ್ಬಿಡ್ತು ನನ್ಗೇನೋ ಅಪ್ಪತ್ತಾಗ್ಬಿಡುತ್ತೆ ಅನ್ನೋದು ಊಹೆ ಮಾಡೋದು ಜನಗಳು ತಪ್ಪು. ನೋಡಿ, ನಾವು ಇಷ್ಟೊತ್ತು ಮಾತಾಡಿದ್ರು ಕೂಡ ಕರೆ ಮಾಡ್ತಾ ಇರುವಂತ ಸಾರ್ವಜನಿಕರು ಇನ್ನು ಮೌಢ್ಯತೆಯನ್ನೇ ಎತ್ಕೊಂಡು ಉಡಿದಾರೆ ಅಂದ್ರೆ ನಮ್ಮಲ್ಲಿ ಕೆಲವರು ಅದನ್ನ ತುಂಬಿಟ್ಟಿದ್ದಾರೆ ಮೈಂಡ್ ಒಳಗಡೆ. ನೋಡಿ, ಅವರು ಪೂಜೆನ ಎಲ್ಲೇ ಹೋಗಿ ಯಾವುದೇ ಮೂರ್ತಿಗಳಿಗಾಗಿ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಅದನ್ನೇ ಅವ್ರ ದೈವ ಭಕ್ತಿ ಇದ್ರೆ ನಮ್ಮಲ್ಲಿ ಯಾವುದೇ ಹಿಂದೂ ಧರ್ಮ ಆಗಿರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಧರ್ಮ ಇದ್ದವರು ಅವರು ಒಂದೇ ಮಾತಾಡ್ತಾರೆ, ದೇವ್ರು ಯಾವುದು ಅಂದ್ರೆ ಪರಿಸರನೇ ದೇವರು. ನೀವು ಪರಿಸರದಲ್ಲಿ ಇರುವಂತದ್ದು ಯಾವುದೋ ಒಂದು ದೇವಸ್ಥಾನ ನಾನು ಎಷ್ಟೋ ಕಡೆ ನೋಡಿದೀನಿ, 6 ಮರ ಕತ್ತರಿಸ್ಬಿಟ್ಟು ಒಂದು ದೇವಸ್ಥಾನ ಕಟ್ಟಕ್ ಹೋಗ್ತಾರೆ. ಇಷ್ಟು ಮೌಢ್ಯತೆ ಇದೆ ಅಂದ್ರೆ 6 ಮರ ಇದ್ರೆ ಅದನ್ನೇ ದೇವರು ಅಂತ ಪೂಜಿಸುವಂತದ್ದು ಪುರಾತನ ಕಾಲದಿಂದ ಬಂದಿರುವಂತ ಸಂಪ್ರದಾಯ ನಮ್ದು. ಮರಗಳನ್ನ ಕತ್ತರಿಸಿ 4 ಮರ ಪೂಜೆ ಮಾಡುವಂತ ಸಂಪ್ರದಾಯ ನಮ್ಮಲ್ಲಿ. ಹೌದು, ಆಮೇಲೆ ನಮ್ಮಲ್ಲಿ ಮೌಢ್ಯತೆ ಅನ್ನೋದು ಇರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರೇ ಬೇರೆ, ಅಕ್ಷರವಂತರೇ ಬೇರೆ. ನೋಡಿ, ಅದ್ರಲ್ಲಿ ನಾವು ಡಿಫ್ರೆನ್ಸ್ ಇರ್ಕೋಬೇಕು. ಅಕ್ಷರವಂತರುಗಳೆಲ್ಲ ಮೌಢ್ಯತೆ ಬಗ್ಗೆ ತೋರ್ತಾ ಇದಾರೆ. ಅಕ್ಷರವಂತ ಇಲ್ದೇ ಇರುವಂತ ವಿದ್ಯಾವಂತರು ಇರ್ತಾರಲ್ಲ, ಅವ್ರಿಂತ ಕೆಲಸ ಮಾಡಕ್ ಹೋಗೋದಿಲ್ಲ. ವಿದ್ಯಾವಂತರು ಇವಾಗ ಮೌಢ್ಯತೆಯನ್ನ ಜಾಸ್ತಿ ತಲೆಗೆ ಹಾಕೊಳ್ತಾ ಹೋಗ್ತದ್ರು. ಇವಾಗ ಅಜ್ಜಿಯ ತಾತನ ಕಾಲಕ್ಕೆ ಹೋಗಿ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಹೋಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂತದ್ದು ಕಮ್ಮಿ. ಕೆಲವೊಂದು ಸಮುದಾಯಗಳು ಮಾತ್ರ ಮಾಡ್ತವೆ. ಅವರೆಲ್ಲ ಹೋಗಿ ಯಾವುದೋ ಒಂದು ತೋಟದಲ್ಲಿ ಒಂದು 4 ಕಲ್ಲು ಇಟ್ಬಿಟ್ಟು ಅದನ್ನೇ ದೇವರು ಅಂತ ಪೂಜಿಸುವಂತವ್ರು, 4 ಹೂವ ಇಟ್ಬಿಟ್ಟು ಅಂತ ಸಂಪ್ರದಾಯ. ಇವಾಗ ಬುಡಕಟ್ಟು ಜನಾಂಗದವರೆಲ್ಲ ನೀವು ಹೋದ್ರೆ ಅವರೆಲ್ಲ ಪ್ರಕೃತಿನೇ ದೇವರು ಅಂತ ಮಾಡಿದ್ದಾರೆ, ಅವ್ರ ಪ್ರಕೃತಿನೇ ದೈವವಾಗಿ ಅನುಸರಿಸಿ ಮಾಡ್ತಾ ಇದಾರೆ. ಆಮೇಲೆ ಅವ್ರಿಗೆ ಎಲ್ಲ ಆಯುರ್ವೇದ ಸಸ್ಯಗಳು ಗೊತ್ತು, ಒಂದೊಂದು ಜೀವರಾಶಿಯ ಗುಣಗಳು ಅವ್ರಿಗೆ ಗೊತ್ತು. ಇಲ್ಲಿ ಬಂದು ಯೂನಿವರ್ಸಿಟಿಗಳಲ್ಲಿ PhD ಮಾಡಿದನು ಕೂಡ ಅಲ್ಲೋಗಿ ಒಬ್ಬ ಟ್ರೈಬಲ್ ಮುಂದೆ ಏನು ಮಾಡಕ್ಕಾಗಲ್ಲ. ಖಂಡಿತ ಖಂಡಿತ, ಯಾಕೆಂದ್ರೆ ಅದನ್ನೇ ಹೇಳೋದು, ವಿದ್ಯಾವಂತನು ಅಕ್ಷರವಂತಕ್ಕೂ ವ್ಯತ್ಯಾಸ ಇದೆ. ದಯವಿಟ್ಟು ಅವನ ಯಾರ PhD ಇದ್ದ, ಅವನ ಯಾರ ಇದು ಅಂತ ಹೇಳ್ಬಿಟ್ಟು ಅವ್ನು ಹೇಳ್ದಂಗೆಲ್ಲ ಕೇಳೋದು ತಪ್ಪಾಗ್ತದೆ. ಹಂಗಾಗಿ ಏನಿದೆ ಮೂಲತಃ ನಮ್ಮ ಪರಂಪರೆಯಾಗಿ ಏನು ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಮೌಢ್ಯತೆ ಬಿಟ್ಟು ಅದನ್ನ ನೀವು ಮಾಡ್ಕೊಂಡು ಹೋದ್ರೆ ಪರಿಸರಕ್ಕೆ ಒಳ್ಳೇದಾಗ್ತದೆ. ಮಾತಾಡ್ತೀನಿ ನಿಮ್ ಜೊತೆಯಲ್ಲಿ. ರಘುಪತಿ ಶರ್ಮಾ ಅಂತ ಹೇಳಿ ಕರೆ ಮಾಡಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ ರಂಜಿತ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಹೇಳಿ ರಘುಪತಿ ಶರ್ಮಾ ಅವರೇ. ಗೂಬೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಗೂಬೆ ಅಪಶಕುನಾನು ಅಥವಾ ಶುಭ ಶಕುನಾನು ಅಂತ ಹೇಳಿ ನಿಮ್ಮ ವಿಶ್ಲೇಷಣೆ ನೋಡೋದಾದ್ರೆ. ಇಲ್ಲ, ನಾನು ಹೇಳುದೇನೆಂದ್ರೆ ಒಳ್ಳೆ ವಿಚಾರಧಾರೆ ಇದೆಲ್ಲ ಬೇಕು ಆಕ್ಚುಲಿ ಜನಗಳಿಗೆ. ಯಾಕೆಂತ ಹೇಳಿದ್ರೆ ಕೆಲವೊಂದು ಮೌಢ್ಯತೆ ಬೆಳ್ಕೊಂಡು ಹೋಗ್ತಾನೆ ಇದೆ. ಹೌದು, ಆದ್ರೆ ನಾನ್ ಹೇಳೋದೇನು ಅಂತ ಹೇಳಿದ್ರೆ, ಈಗ ನೋಡಿ, ಬರೀ ಒಂದು ಗೂಬೆಗಳ ಪ್ರಸ್ತಾಪ ಅಂತಲ್ಲ, ಈಗ ಇವತ್ತಿನ ಕೆಲವೊಬ್ಬ ಉನ್ನತ ಸ್ಥಾನದಲ್ಲಿರ್ತಕ್ಕಂತ ವ್ಯಕ್ತಿಗಳಿಗೆ ಅವರ ಅಧಿಕಾರದ ಆಸೆಗೋ ಮತ್ತೆ ವೈಯಕ್ತಿಕ ಹಿತಾಸಕ್ತಿಗೋ ಈ ಮೂಕ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದಾರೆ. ಇದು ಬಹಳ ಖಂಡನೀಯ ಇದೊಂದು. ಎರಡನೇದೇನಂತ ಹೇಳಿದ್ರೆ, ಇವಾಗ ನೀವು ಗೂಬೆ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೀರಾ, ಗೂಬೆ ಅಂತಲ್ಲ, ಗೂಬೆ, ಆಮೆ ಮತ್ತೆ ಈ ಎರಡು ತಲೆ ನಾಗರ ಹಾವುಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ, ಹಾವು ಬರುತ್ತೆ, ಹೌದು, ಎರಡು ತಲೆ ಹಾವುಗಳು, ಇದನ್ನೆಲ್ಲಾನು ಕೂಡ ಇಟ್ಕೊಂಡು ಆ ಜೀವಿಗಳನ್ನ ಯಾವ ರೀತಿ ಚಿತ್ರಹಿಂಸೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಹೇಳಲಿಕ್ಕೆ ಕೂಡ ಆಗೋದಿಲ್ಲ.
ಈಗ ನಾನು ಅಲ್ಲಿ ನಾಗರಾಜ ಇವ್ರಿಗೆ ಒಂದು ಏನ್ ಹೇಳಿ ಮಂಜುನಾಥ್ ಭಟ್ರಿಗೆ ಒಂದು ಮಾತಾಡ್ತೀನಿ, ಅವ್ರು ಕರೆಕ್ಟ್ ಆಗಿ ಕೆಲವೊಂದು ಇದನ್ನ ಹೇಳ್ತಾ ಇದ್ರು ವಿಚಾರಗಳನ್ನ. ಹಾಗೆ ನಾನು ಇವರಿಗೆ ಪ್ರಸನ್ನ ಕುಮಾರ್ ಅವ್ರಿಗೆ ಒಂದು ಮಾತು ಹೇಳ್ತೇನೆ. ಪ್ರಸನ್ನ ಕುಮಾರ್ ಅವರ, ಈಗ ನೀವು ಈ ಒಂದು ಈ ಕಾನೂನು ರೀತಿಯಾಗಿರ್ತಕ್ಕಂಥ ಕೆಲವೊಂದು ಹೋರಾಟಗಳೇನಿದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ರೀತಿ ಅದನ್ನ ಬಲ ಪಡಿಸ್ಕೊಂಡಷ್ಟು ಕೂಡ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಮುಗ್ಧ ಪ್ರಾಣಿಗಳು ಈ ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಅಲ್ವಾ. ಎರಡನೇದೇನಂತ ಹೇಳಿದ್ರೆ, ಯಾವುದೇ ಪಕ್ಷಿಗಳು ಯಾವುದೇ ಮನೆ ಮೇಲೆ ಕೂತ್ಕೊಂಡಾಗ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ಅದೇನೋ ಒಂದು ಶಕುನಗಳನ್ನು ನುಡಿಯುವಂತದ್ದು ಪ್ರತಿಯೊಂದು ಏನಿದೆಯೋ, ಈಗ ಯಾಕೆ ಮನೆಗಳ ಮೇಲೆ ಕೂತ್ಕೊಳ್ಳಕ್ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಅವುಗಳ ಜಾಗಗಳನ್ನ ನಾವು ಆಕ್ರಮಿಸ್ಕೊಂಡ್ಬಿಟ್ಟಿದೀವಿ. ಈಗ ಅರಣ್ಯ ಅನ್ನುವಂಥದ್ದೇ ಇಲ್ವಲ್ಲ, ಅರಣ್ಯ ಇಲ್ಲ ಅಂತ ಬಂದಾಗ ಪ್ರತಿಯೊಂದು ಕಾಡಾನೆಗಳು ನಾಡಿಗೆ ಬರ್ತವೆ, ಎಲ್ಲಾ ಬರೋದಕ್ಕೆ ಶುರು ಆಗ್ಬಿಟ್ಟಿದೆ. ಆದ್ರೆ ನಾವು ಅದನ್ನ ಒಂದು ರೀತಿಯಾಗಿ ನೋಡ್ಬೇಕು ಅಂತ ಹೇಳಿದಾಗ ಅವುಗಳ ಸ್ಥಾನಗಳನ್ನು ನಾವು ಆಕ್ರಮಿಸಿಕೊಂಡು ಅವುಗಳಿಗೆ ಈಗ ಇಲ್ದೇ ಇರುವಂತ ಜಾಗನೇ ಕೊಡದೇ ಇರೋ ಹಾಗೆ ನಾವು ಮಾಡ್ತಾ ಇದೀವಿ. ಬಟ್ ಈ ಒಂದು ಗೂಬೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತ ಒಂದು ಅಧಿಕಾರ ಆಗ್ಲಿ ಇಲ್ಲ ಬೇರೆ ರೀತಿಯಾಗಿರ್ತಕ್ಕಂತ ಅನುಕೂಲತೆಗಳಾಗ್ಲಿ ಈ ನಿಧಿ ಅನ್ನುವಂಥದ್ದಾಗ್ಲಿ ಇದೆಲ್ಲ ಸತ್ಯಕ್ಕೆ ಬಹಳ ದೂರವಾಗಿರ್ತಕ್ಕಂತ ವಿಚಾರ, ಇದರಿಂದ ಜನಗಳು ಹೊರಬರಬೇಕಷ್ಟೆ. ನನ್ನ ಪ್ರಕಾರ ಒಂದು ಸಲಹೆ ಏನಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕಾನೂನಾತ್ಮಕವಾಗಿರತಕ್ಕಂತ ಹೋರಾಟಗಳು ಜಾಸ್ತಿ ಆದಷ್ಟು ಕೂಡ ಎಲ್ಲ ಪ್ರಾಣಿಗಳು ಕೂಡ ಸುರಕ್ಷಿತವಾಗಿರಬಹುದು ಅಂತ ನನ್ನ ಒಂದು ಖಂಡಿತ ಮಾತು ಹೇಳ್ತೀನಿ. ಅವ್ರು ಹೇಳಿದ ಒಳ್ಳೆ ಕ್ವಶನ್ ಇದ್ದಿದ್ರು. 1972ರಲ್ಲಿ ಕಾನೂನು ಬಹಳ ಬಲಿಷ್ಠವಾಗಿದೆ ಭಾರತ ದೇಶದಲ್ಲಿ ವನ್ಯಜೀವಿ ಸಂರಕ್ಷಣೆಗೋಸ್ಕರ, ಅದು ಮತ್ತೆ ಜೀವ ವೈವಿಧ್ಯತೆ ಸಂರಕ್ಷಣೆಗೋಸ್ಕರ. ಆದ್ರೆ ಜನಗಳಿಗೆ ನಾನು ಇವತ್ತು ವಿನಂತಿ ಮಾಡ್ತಾ ಇರೋದೇನು ಅಂದ್ರೆ, ಅದರ ಆವಾಸ ಸ್ಥಳ ಅಂದ್ರೆ ಅದು ಇರೋಂತ ಜಾಗಗಳನ್ನೆಲ್ಲ ನಾವು ಹಾಳು ಮಾಡಿದ್ದೀವಿ, ಅದನ್ನ ನಾವು ಸಂರಕ್ಷಣೆ ಮಾಡಬೇಕು ಅಂದ್ರೆ ಈ ತರ ಕಾನೂನುಗಳಿದೆ, ಪೊಲೀಸ್ ಇದೆ, ಅರಣ್ಯ ಇಲಾಖೆಗಳಿದೆ. ಇಂಥ ಮಾಹಿತಿ ಬಂದಾಗ ನಾವು ಮಾಡಬೇಕು ಪೂಜೆ ಅನ್ನೋದ್ರ ಬದಲು ಈ ತರ ಒಂದು ಪ್ರಾಣಿ ಹಿಂಸೆ ಕೊಡ್ತಾ ಇದ್ದಾನೆ ಅಥವಾ ಈ ತರ ಒಂದು ನಶಿಸಿ ಹೋಗ್ತಾ ಇರೋ ಜೀವಕ್ಕೆ ಹಿಂಸೆ ಕೊಡ್ತಾ ಇದ್ದಾನೆ ಅಂದ್ಬಿಟ್ಟು ಒಂದು ಪೊಲೀಸರಿಗೂ ಅಥವಾ ಅರಣ್ಯ ಇಲಾಖೆಯವ್ರಿಗೂ ಮಾಹಿತಿ ಕೊಟ್ರೆ ನಿಮ್ಮಿಂದ ಜೀವ ಉಳಿಯುತ್ತೆ. ಖಂಡಿತ, ನಿಮ್ಗೆ ಅದೇ ಬರುವಂತ ಪುಣ್ಯ. ಖಂಡಿತ. ರಘುಪತಿ ಶರ್ಮಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ರಿಜ್ವಾನ್ ಅಂತ ಹೇಳಿ. ರಿಜ್ವಾನ್ ಅವರೇ ನಮಸ್ಕಾರ, ಹೇಳಿ. ಇದು ನೀವು ಪ್ರೋಗ್ರಾಮ್ ಮಾಡ್ತಿದ್ರಿ ವನ್ಯಜೀವಿ ಬಗ್ಗೆ, ಗೂಬೆ ಬಗ್ಗೆ, ಭಾರಿ ಒಳ್ಳೆ ಪ್ರೋಗ್ರಾಮ್. ಹೌದೌದು. ಬಟ್ ಅದ್ರಲ್ಲಿ ನಿಮ್ದು ಒಂದ್ ನನ್ ಕಣ್ಣಾಗ ಒಂದ್ ತಪ್ಪು ಕಾಣುತ್ತೆ. ಅದು ಏನ್ ಗೊತ್ತಾ, ಅದು ಅಂತ ಬೆಲೆ 3-4 ಲಕ್ಷ ಗೂಬೆ ಬೆಲೆ ಇದೆ ಅಂತ ನಾವು ಮೆನ್ಷನ್ ಮಾಡ್ತೀವಿ ನೋಡಿ ಪ್ರೋಗ್ರಾಮ್ ಅಲ್ಲಿ, ದಟ್ಸ್ ರಾಂಗ್. ಯಾಕಂದ್ರೆ ಇಲ್ಲ ಈಗ ಆಗ್ತಿರುವಂತ ವಿಚಾರ ನಿಮ್ಗೆ ಗೊತ್ತಿದೆ, ಮೊನ್ನೆ ಧಾರವಾಡದಲ್ಲಾಯ್ತು ಈ ರೀತಿಯಾಗಿ ಅದನ್ನ ಬೆಲೆ ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ಇದನ್ನ ಜನರ ಮೂಢನಂಬಿಕೆಯನ್ನು ಹಬ್ಬಿಸ್ತಾ ಇದ್ದಾರೆ ಅನ್ನೋ ಜನ ಜಾಗೃತಿ ಅಷ್ಟೇ, ಇದ್ರ ತಪ್ಪು ಏನಂತ ಕಂಡು ಬರ್ತಾ ಇಲ್ಲ. ಪ್ರೋಗ್ರಾಮ್ ಇದು ಉದ್ದೇಶ ಕರೆಕ್ಟ್ ಇದೆ, ಬಟ್ ನಾನೇನ್ ಹೇಳ್ತಿರೋದಂದ್ರೆ ಈ 3-4 ಲಕ್ಷ ಬೆಲೆ ಇದೆ ಅದಕ್ಕೆ ಅಂತ ಹೇಳಿ ಒಂದು ನೀವು ಸಾರ್ವಜನಿಕವಾಗಿ ನಾವೇನ್ ತೋರಿಸ್ತೀವಿ ಮೀಡಿಯಾಗಳಲ್ಲಿ, ಈ ಯುಕ್ರೇನ್ ಮಾಡ್ಬಿಡ್ತಾರೆ ಅದಕ್ಕೆ ಬೆಲೆ ಇದೆ ಅಂತ ನಮ್ಮ ಮನೆ ಹತ್ರ ಒಂದು ಗೋಬಿ ಸಿಕ್ತು ಅಂದ್ರೆ ಹಿಡ್ಕೊಂಡ್ ಬಿಡ್ತಾರೆ. ನಿಮ್ದು 2 ತಲೆ ಹಾವಿನ ಒಂದ್ ಬಂತು ಹಿಂದೆ, 5 ಬೆರಳಿನ ಆಮೆ, ಮತ್ತೆ ಈ ಕೆಲವು ಜೀವಿಗಳದೆಲ್ಲ ಬಂತು. ಒಂದ್ ವಿಚಾರ ರಿಜ್ವಾನ್ ಅವರೇ, ನೀವ್ ಹೇಳಿದ್ರಿ 3-4 ಲಕ್ಷ ರೂಪಾಯಿ ಬೆಲೆ ಇದೆ ಅಂತ ಹೇಳಿ ಜನ ಹಿಡ್ಕೊಳ್ ಬಿಡ್ತಾರ ಅಂತ ಹೇಳಿದ್ವಿ. ನೀವ್ ನೋಡಿದ್ರಿ ಕಾನೂನಿನ ಕ್ರಮ ಏನಿದೆ ಅನ್ನೋದನ್ನ ನಾವು ಕೇಳ್ತಾ ಇದೀವಿ. ಈ ರೀತಿಯಾಗಿ ಮಾಡದೇ ಆದ್ರೆ ಈ ರೀತಿಯಾಗಿ 4-5 ಲಕ್ಷ ಕೊಟ್ಟು ಕೊಂಡುಕೊಂಡಿರೋದು ಅಥವಾ ಹಿಡಿಯೋದು ಈ ರೀತಿ ಮಾಡಿದ್ರು ಕೂಡ ಅವ್ರಿಗೆ ಕಠಿಣ ಶಿಕ್ಷೆ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಪ್ರಸಾರ ಮಾಡ್ತೇವೆ. ನೀವು ಕೂಡ ಅದನ್ನ ಕೂಡ ಗಮನಿಸಬೇಕಾಗುತ್ತೆ, ಇದರಲ್ಲಿ ತಪ್ಪೇನಂತ ಆಗ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ರಿಜ್ವಾನ್ ಅವರೇ, ನಿಮ್ಮ ಒಂದು ಅನಿಸಿಕೆ ಹೇಳಿದಕ್ಕೆ. ಖಂಡಿತ ನಿಮ್ ಜೊತೆ ಮಾತನಾಡ್ತೀನಿ ನಾನು ಇನ್ನಷ್ಟು. ಖಂಡಿತವಾಗ್ಲೂ ಕೂಡ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕಾದಂತ ನಾವು ಅವನ್ನ ಯಾವ ರೀತಿಯಾಗಿ ಕೊಲ್ತಾ ಇದ್ದೀವಿ, ಅದಕ್ಕೆ ಬೇರೆ ಬೇರೆ ಬಣ್ಣವನ್ನ ಕಟ್ಟಿ ಯಾವ ರೀತಿಯಾಗಿ ಅವನ್ನ ಆ ವನ್ಯಜೀವಿಗಳ ಅವನತಿಗೆ ನಾವೇ ಕಾರಣ ಆಗ್ತಿದೀವಿ ಅನ್ನೋದು ಇನ್ನು ಮನೆ ಮೇಲೆ ಕೂತ್ಕೊಳ್ಳುತ್ತೆ. ನಿಜವಾಗ ರಘುಪತಿ ಶರ್ಮ ಅವ್ರು ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅವರ ಜಾಗವನ್ನ ನಾವು ಆಕ್ರಮಿಸಿಕೊಂಡಾಗ ಅವುಗಳಿಗೆ ಬೇರೆ ಜಾಗ ಇಲ್ಲ, ಆಗ ಮನೆ ಮೇಲೆ ಕೂತ್ಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ಮಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಗೂಬೆ ಸ್ಮಗ್ಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಗೂಬೆ ಕುರಿತಾಗಿ. ಪರಿಸರ ಚಂದ್ರಶೇಖರ್ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮ್ ಜೊತೆ ಮಾತನಾಡೋದಕ್ಕೆ. ಚಂದ್ರಶೇಖರ್ ಅವರ ನಮಸ್ಕಾರ, ಹೇಳಿ. ನಮಸ್ಕಾರ, ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ. ಖಂಡಿತ ಹೇಳಿ ಹೇಳಿ. ಏನಿವೆ ಇವತ್ತು ಗೂಬೆಗಳ ಬಗ್ಗೆ ನಡೀತಾ ಇದೆಯಲ್ಲ, ಹತ್ಯೆ ಅಂದ್ರೆ ಒಂದು ರಾಜಕೀಯ ಪ್ರಭಾವಕ್ಕೋಸ್ಕರ ಅಥವಾ ಅಧಿಕಾರ ಪ್ರಾಪ್ತಿಗೋಸ್ಕರ ತಿಳಿದವರೇ ಮಾಡ್ತಾರೆ ಅನ್ನೋದು. ಗೂಬೆಗಳನ್ನ ಬಲಿ ಕೊಡ್ತಕ್ಕಂಥದ್ದು ಆಕ್ಚುಲಿ ಆಂಧ್ರ ಮತ್ತು ಕೇರಳದಲ್ಲಿ ಹೆಚ್ಚಾಗಿ ನಾವು ಕಾಣ್ತಾ ಇರ್ತೀವಿ. ಹೌದು. ಆದ್ರೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ತಮ್ಮ ಪದವಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಪದವಿಯನ್ನ ಪಡೆಯೋದಕ್ಕೋಸ್ಕರ ಈ ರೀತಿಯ ವಾಮಾಚಾರ ಮಾರ್ಗಗಳನ್ನ ಹುಡುಕ್ತಕ್ಕಂಥದ್ದು ನಾವು ಹಿಂದಿನಿಂದ ನೋಡ್ಕೊಂಡ್ ಬರ್ತಾ ಇದೀವಿ. ಯಾಕಂದ್ರೆ
ರಾಜ ಮಹಾರಾಜ ಕಾಲಗಳಿಂದಲೂ ಸಹ ಈ ಪದ್ಧತಿಗಳು ನಡ್ಕೊಂಡ್ ಬರ್ತಾ ಇದೆ. ಆದ್ರೆ ಈ ಮಾಧ್ಯಮದ ಮೂಲಕ ಇದು ಬೆಳೆದು ಬರ್ತಾ ಇದೆ. ಖಂಡಿತ, ಹೌದು ಹೌದು ಹೌದು. ಯಾಕೆಂತಂದ್ರೆ ಈ ವಿಚಾರದಲ್ಲಿ ಏನಾಯ್ತು ಅಂದ್ರೆ ಅವ್ರಿಗೆ ಈ ರಾಜಕಾರಣಿಗಳಿಗೆ ಅಡ್ವೈಸ್ ಮಾಡ್ತಕ್ಕಂತ ಜ್ಯೋತಿಷ್ಯಗಳಿದ್ರೆ ಅವರು ಇದನ್ನ ಸರಿಯಾದಂತಹ ರೀತಿಯಲ್ಲಿ ಅಡ್ವೈಸ್ ಮಾಡ್ಬೇಕು. ಅವ್ರಿಗೆ ಪ್ರಾಣಿ ವಧೆಯಿಂದ ಯಾವ್ದೇ ರೀತಿಯ ಸಾಧನೆ ಮಾಡಕ್ ಆಗಲ್ಲ. ಹೌದು ಹೌದು. ಯಾಕೆಂದ್ರೆ ಒಬ್ಬ ಸಾಮಾಜಿಕನಾಗಿರ್ತಕ್ಕಂಥವನು ರಾಜಕ್ಕೆ ಸಾತ್ವಿಕನಾಗ್ಬೇಕೇ ಹೊರತು ಸಮಾಜ ಮುಖಿಯಾಗಿರ್ತಕ್ಕಂಥ ರಾಜಕಾರಣಿ ಸಾತ್ವಿಕನಾಗಿದ್ದಾಗ ಮಾತ್ರ ಸಮಾಜಕ್ಕೆ ಒಳ್ಳೆ ಕೆಲಸ ಆಗುತ್ತೆ. ಈ ರೀತಿ ಪ್ರಾಣಿ ಬಲಿ ಅಥವಾ ಪಕ್ಷಿ ಬಲಿ, ಎಮ್ಮೆ, ಕಾಡು, ಇತರ ಪ್ರಾಣಿಗಳ ಬಲಿ ಕೊಟ್ಟಾಗ ಏನೋ ಸಾಧನೆ ಆಗುತ್ತೆ, ಏನೋ ಸಾಧಿಸ್ಬಿಟ್ಟೆ ಅಂತ ಹೇಳ್ತಕ್ಕಂಥ ಎಷ್ಟೋ ಸಮತೋಲನವನ್ನ ಹಾಳು ಮಾಡ್ಬಿಡ್ತೀವಿ ಹೊರತು ಅದ್ರಿಂದ ಏನ್ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಈ ಸಾಧನೆ ಏನೂ ಆಗಲ್ಲ, ಪರಿಸರದ ನಾಶ ಆಗುತ್ತೆ, ಗೂಬೆಗಳಿಗೆ ಆಲ್ರೆಡಿ ಸಂತತಿಗಳು ಕಡಿಮೆ ಆಗಿದೆ, ಅದನ್ನ ಉಳಿಸ್ತಕ್ಕಂತ ಪ್ರಯತ್ನಗಳು ನಡಿಬೇಕಾಗಿದೆ. ಮರಗಳ ನಾಶ ಆದಾಗ ಗೂಬೆಗಳಿಗೆ ಅದು ರಾತ್ರಿ ಹೊತ್ತು ಚಲಿಸ್ತಕ್ಕಂತ ಪ್ರಾಣಿ, ಗೂಬೆ ಮತ್ತು ಬಾವಲಿಗಳು ರಾತ್ರಿ ಚಲಿಸ್ತಕ್ಕಂತ ಪ್ರಾಣಿ ಆಗಿರೋದ್ರಿಂದ ಈ ಪ್ರಾಣಿಗಳಿಗೆ ರಕ್ಷಣೆ ಬೇಕಾಗಿದೆ. ಈಗ ನಾವು ಉದಾಹರಣೆ, ನಾವು ಗಾಂಧಿ ಬಜಾರ್ ಪ್ರದೇಶದಲ್ಲಿ ಬಾವಲಿಗಳಿತ್ತು, ಗಾಂಧಿ ಬಜಾರ್ ಬಸವನಗುಡಿ ಕಾರಂಜಿ ಆಂಜನೇಯ ದೇವಸ್ಥಾನ ಸುತ್ತಮುತ್ತ ಇತ್ತು. ಮರಗಳ ನಾಶ ಆದಾಗಿಂದ ಆ ಪ್ರಾಣಿಗಳಿಗೆ ಆಶ್ರಯವಿಲ್ಲದಾಗಿದೆ. ಅದರಿಂದ ಇಂತಹ ಬಲಿಗಳನ್ನು ಕೊಡ್ತಕ್ಕಂತ ವ್ಯಕ್ತಿಗಳನ್ನ ಸಾರ್ವಜನಿಕ ಜೀವನದಿಂದ ದೂರ ಇಡಬೇಕು ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮ ಮೂಲಕ. ಖಂಡಿತ ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಪರಿಸರ ಚಂದ್ರಶೇಖರ್ ಅವರು. ಮತ್ತೊಬ್ರು ಕಾಲರ್ ಇದ್ದಾರೆ, ಶಶಿರೇಖ ಅಂತ ಹೇಳಿ. ಮೇಡಮ್ ನಮಸ್ಕಾರ. ಹಲೋ ನಮಸ್ಕಾರ ಸರ್. ಹೇಳಿ ಹೇಳಿ ಮೇಡಮ್. ನಮ್ಮನೆ ಹತ್ರ ಗೂಬೆ ಒಂದು ಕೂರ್ತಾ ಇತ್ತು ಸರ್, ಮರದ ಹತ್ರ ಒಂದು. ಓಕೆ. ಫಸ್ಟ್ ನಾವು ಆತಂಕ ಪಡ್ತಾ ಇದ್ದು ಯಾಕೋ ಹಿಂಗ್ ಕೂರ್ತಲ್ಲ ಅಂತ. ಒಬ್ರು ಜೋಯಿಸ್ರ ಹತ್ರ ಹೋಗಿ ಕೇಳ್ದ್ವಿ ನೋಡೋಣ ಅಂತ, ಸುಮ್ನೆ ಒಂದು 8-10 ದಿವಸ ಬಿಟ್ವಿ. ಅವರು ನೋಡ್ಬೇಕು, ಟೈಮು ಎಲ್ಲ ನೋಡ್ಬೇಕು, ಕೂರ್ಬಾರ್ದು ಹಾಗೆ ಹೀಗೆ ಅಂದ್ರು. ಆಮೇಲೆ ನಮಗೆ ಅದ್ ಕೂತ್ಮೇಲೆ ಒಳ್ಳೇದಾಯ್ತು ಅಲ್ಲಿ. ಆಮೇಲೆ ನಮಗೆ ಏನು ಅನಿಸ್ಲಿಲ್ಲ, ಅದಕ್ಕೆ ಏನ್ ಹಾಕ್ಬೇಕು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಮತ್ತೆಲ್ಲಾರ ನಾನು ಓಡ್ಸಕ್ ಹೋದ್ರೆ ಹೋಗುತ್ತೇನ ಮತ್ ಬರಲ್ವೇನ ಅಂತ ಅನ್ಕೊಂತಿದ್ವಿ. ಇದೇ ತಿಳುವಳಿಕೆ ಇವತ್ತು ಇಷ್ಟ ಮಟ್ಟಿಗೆ ದೊಡ್ಡದಾಗಿ ಗೂಬೆಗಳನ್ನ ಅವನತಿ ಸಂಚಿಗೆ ಬಂದಿರೋದಮ್ಮ. ನಿಜವಾಗ್ಲೂ ಕೂಡ ಆ ಗೂಬೆಯಿಂದ ನಿಮ್ಗೆ ಒಳ್ಳೇದಾಯ್ತು ಅನ್ನೋದು ಶುದ್ಧ ತಪ್ಪು. ಇವಾಗಲೇ ನಾವು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಖಂಡಿತ ಗೂಬೆಗಳು ಪಾಪ ಅದ್ರ ಪಾಡ್ಗದ್ ಬಂದ್ ಕೂತ್ಕೊಳತ್ತೆ, ಅದ್ರ ಪಾಡ್ಗದ್ ಹೋಗತ್ತೆ. ಅದನ್ ಬಿಟ್ಟು ಅದನ್ನೇ ನೀವು ಹೋಗಿ ಜ್ಯೋತಿಷಿ ಹತ್ರ ಕೇಳಿ ಅವನೇನೋ ನಾನ್ ಪಂಚಾಂಗ ತೆಗಿತೀನಿ, ಅದನ್ನ ನೋಡ್ತೀನಿ, ಇದನ್ನ ನೋಡ್ತೀನಿ, ಪ್ರಶ್ನೆ ಹಾಕ್ತೀನಿ, ಕವಡೆ ಹಾಕ್ತೀನಿ, ತಾಂಡುಲ ನೋಡ್ತೀನಿ, ತಾಂಬೂಲ ನೋಡ್ತೀನಿ, ಎಲೆ ಹಿಡ್ಕೊಂಡು ನೋಡ್ತೀನಿ, ಅದೆಲ್ಲ ಉಂಟು, ಆ ಶಾಸ್ತ್ರ ಪ್ರತಿಯೊಂದು ಉಂಟು. ಆದ್ರೆ ಎಲ್ಲಾ ಕಡೆ ಅದು ಕೆಲ್ಸಕ್ಕೆ ಬರೋದಿಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವ್ದ್ಯಾವ್ದನ್ನ ಎಷ್ಟೆಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಈಗ ಮಳೆ ಜಾಸ್ತಿ ಆದಾಗ ಅತಿವೃಷ್ಟಿ, ಮಳೆ ಬರದೇ ಇದ್ರೆ ಅನಾವೃಷ್ಟಿ, ಮಳೆ ಬಾಗಂತ ಮಳೆ ನಿಲ್ಸ್ಬಿಡಕ್ ಸಾಧ್ಯ ಆಗತ್ತಾ? ಎಷ್ಟು ಬೇಕೋ ಅಷ್ಟು ತಗೋಬೇಕು, ಮಿಕ್ಕಿದ್ದನ್ನ ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗ್ಬೇಕು. ನೀವೇ ಹೇಳ್ತಿದ್ದೀರಿ ನಮ್ಗೇನು ಕೆಟ್ಟದ್ದಾಗಿಲ್ಲ ಅಂತ. ಕೆಟ್ಟದ್ದಾಗಿಲ್ಲ ಸರಿ, ಒಳ್ಳೇದು ಅದರಿಂದನೇ ಆಗಿದೆ, ಅದು ನಿಮ್ ಕಲ್ಪನೆ ಇಟ್ಕೊಳ್ಳಿ, ಅದರಿಂದ ಏನೂ ತೊಂದರೆ ಇಲ್ಲ. ಆದ್ರೆ ಗೂಬೆನೆ ನೇರವಾಗಿ ಬಂದು ನಿಮ್ಗೆ ಯಾವ್ದೋ ಯಾವ್ದೇ ಕಾಲಘಟ್ಟದಲ್ಲೂ ತೊಂದರೆನೂ ಕೊಡಲ್ಲ, ಅಥವಾ ಯಾವ್ದೇ ಕಾಲಘಟ್ಟದಲ್ಲಿ ನಿಮಗೆ ಸಹಾಯಕ್ಕೂ ನಿಂತ್ಕೊಳ್ಳಲ್ಲ. ಯಾಕಂದ್ರೆ ಅದು ಬಹಳ, ಅದೊಂದು ಜೀವಿ ನಮ್ಮ ಹಾಗೆ ಮಾತಾಡಿದಕ್ಕೆ ಹೇಳಿ ಪ್ಲೀಸ್. ಅದೊಂದು ಜೀವಿ, ಜೀವಿಗಳನ್ನ ನಾವು ಜೀವಿಗಳನ್ನಾಗಿಯೇ ನೋಡ್ಬೇಕಾಗತ್ತೆ. ಹಾಗೆ ಇನ್ನು ರಾತ್ರಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಹಲವಾರು ಜೀವಿಗಳಿದ್ದಾವೆ, ಇಲಿಗಳಾಗಬಹುದು, ಹಾವುಗಳಾಗಬಹುದು. ಹಾವುಗಳು ಸಹ ರಾತ್ರಿ ಸಂಚಾರ ಮಾಡತ್ವೆ ಹೆಚ್ಚಿಗೆ, ಹಗಲಿಗಿಂತ ರಾತ್ರಿ ಇಲಿಗಳಾಗ್ಲಿ ಹಾವುಗಳಾಗ್ಲಿ ರಾತ್ರಿ ಸಂಚಾರ ಮಾಡ್ತಕ್ಕಂಥದ್ದು ಜಾಸ್ತಿ. ಇದನ್ನೆಲ್ಲ ನಿಶಾಚಾರಿ ಜೀವಿಗಳು ಅಂತ ಕರಿತೀವಿ. ಅಂತಹ ಸಂದರ್ಭಗಳಲ್ಲಿ ಏನಾಗತ್ವೆ ಅಂತ ಹೇಳಿದ್ರೆ, ಕೆಲವೊಂದು ಕಾರಣಗಳಿಗೋಸ್ಕರವಾಗಿ ಕಾಗೆಯನ್ನೇ ದೂರ ಇಟ್ಕೊಂಡು ಬಂದ್ರು, ಗೂಬೆಗಳನ್ನ ದೂರ ಇಟ್ಕೊಂಡು ಬಂದ್ರು, ಬಾವಲಿಗಳನ್ನ ದೂರ ಇಟ್ಕೊಂಡು ಬಂದ್ರು. ಬಾವಲಿಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಅದು ಬಾಯಿಂದನೇ ತಿನ್ನತ್ತೆ, ಬಾಯಿಂದನೇ ಕಸ ಮಾಡತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ಕೆದ್ದು ಕೆಟ್ಟದ್ದು ಅಂತ ಹೇಳಿ ದೂರ ಇಟ್ಟು, ಅದನ್ನೆಲ್ಲ ನಾವು ತುಂಬಾ ತಲೆ ಕೆಡಿಸ್ಕೊಂಡು ನಮ್ ಅದ್ರೊಳಗಡೆ ನಮ್ಗೆ ಹುಳ ಬಿಟ್ಕೊಂಡು ಮಾಡಕ್ ಕೆಲಸ ಇಲ್ದೆ ಇರೋರು ಇದನ್ನೆಲ್ಲ ಯೋಚನೆ ಮಾಡಿ ಮಾಡಕ್ ಕೆಲಸ ಅವ್ರ ಕೆಲಸ ಮಾಡ್ಕೊಂಡು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗಿನ ರಾಜಕಾರಣಿಗಳು ಸಾಕಷ್ಟು ಮಂದಿ ಹೇಳ್ತಾ ಇದ್ರು ನಮ್ಮ ಜೊತೆ, ರಘುಪತಿ ಶರ್ಮ ಅವ್ರು ಕೂಡ ಅದನ್ನೇ ಹೇಳ್ತಾ ಇದ್ರು. ಈಗಿನ ರಾಜಕಾರಣಿಗಳು ತಮ್ಮ ಅಧಿಕಾರದ ದಾಹಕ್ಕಾಗಿ ತಿಳಿದವರು ತಪ್ಪು ಮಾಡ್ತಾರಲ್ವಾ, ಎಂತ ವಿಪರ್ಯಾಸ ನೋಡಿ ಪ್ರಸನ್ನಕುಮಾರ್ ಅವರೇ. ಇಡೀ ಈ ಕಾಯ್ದೆಗಳಾಗಿರ್ಬೋದು ಅಥವಾ ಕಾನೂನು ರಚನೆ ಮಾಡೋದಿರ್ಬೋದು, ಇದನ್ನೆಲ್ಲ ನಾವು ಯಾರಿಗೆ ಕೊಟ್ಟಿದ್ದೀವಿ ಅಂದ್ರೆ ಜನಪ್ರತಿನಿಧಿಗಳಿಗೆ. ಹೌದು. ಈಗ ಅವರೇ ಬಂದು ಇಂಥ ಮೌಢ್ಯತೆಗೆ ಕುಂತ್ಕಂತಾ ಇದ್ದಾರೆ ಅಂದ್ರೆ, ನಾವು ಎಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀವಿ, ಅದು ಮುಖ್ಯ ಅದಲ್ವಾ? ಅದನ್ನ ನಾವು ಸಾರ್ವಜನಿಕರಾಗಿ ನಾವು ಯೋಚನೆ ಮಾಡ್ಬೇಕಾಗ್ತದೆ. ನೋಡಿ, ಅಲ್ಲಿ ವೈಜ್ಞಾನಿಕವಾಗಿ ಚಿಂತೆ ಮಾಡುವಂತ ವ್ಯಕ್ತಿಗಳನ್ನ ನೀವು ಕಳಿಸ್ಕೊಟ್ರೆ ಎಲ್ಲವೂ ಸರಿ ಹೋಗ್ತದೆ. ಇವತ್ತು ನಾವು ಇಷ್ಟು ನಾಶ ಆಗೋದಕ್ಕೆ ಕಾರಣ ನಾವು ಬಡತನದಲ್ಲಿರ್ಬೋದು ಅಥವಾ ಏನೇ ಆಗಿರೋದಕ್ಕೆ ಕಾರಣ ಫೈನಲ್ ರಾಜಕಾರಣಿಗಳೇ. ರಾಜಕಾರಣಿಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮತ್ತೆ ಅದ್ರ ಬಗ್ಗೆ ಜ್ಞಾನ ಇದ್ರೆ ಅವ್ರು ಇಂಥ ಕೆಲಸ ಮಾಡಕ್ ಹೋಗೋದಿಲ್ಲ. ಇವಾಗ ಎಷ್ಟೋ ಕಡೆ ನಾನು ಸರ್ಕಾರ ನೋಡ್ತಾ ಇದ್ದೀನಿ, ಅಕ್ರಮ ಸಕ್ರಮ ಯೋಜನೆ ತಗೊಂಡ್ಬಂದ್ಬಿಟ್ಟು ಅವರ ಎಷ್ಟೋ ಜನಗಳಿಗೆ ಜಾಗ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮನೆ ಕಟ್ಟಲಿಕ್ಕೆ, ಮನೆ ಕಟ್ಟೋದಕ್ಕೆ ಮತ್ತೆ ಜೀವನ ಮಾಡೋದಕ್ಕೆ ಜನಗಳು, ನಾವಿರುವಂತ ಸಂಖ್ಯೆಗಳು ಎಷ್ಟು? ಇವಾಗ ಪಶ್ಚಿಮ ಘಟ್ಟ, ಇವಾಗ ಆಲ್ರೆಡಿ ಒಂದ್ಸತಿ ಪರಿಸರ ನಮಗೆ ಒಂದು ವಾರ್ನಿಂಗ್ ಕೊಟ್ಟಿದೆ.
ನೋಡಿ, ಪಶ್ಚಿಮ ಘಟ್ಟ ಇದ್ರೇನೆ ನಮಗೆ ಮಳೆಗಾಲ ಆಗುವಂಥದ್ದು. ಪಶ್ಚಿಮ ಘಟ್ಟನ ನಾವು ಎಷ್ಟು ನಾಶ ಪಡಿಸಿದೀವಿ ಅಂದ್ರೆ, ಅದನ್ನ ಹಾಳು ಮಾಡಿ ಕಮರ್ಷಿಯಲ್ ಆಗಿ ನಾವು ಯೂಸ್ ಮಾಡ್ಕೊಂಡು ಟೂರಿಸಂಗೆ, ಅದು ಒಂದೇ ಒಂದ್ಸತಿ ಬರೀ ಜಲಕ್ಕೆ ತೋರಿಸೋದಕ್ಕೆ ಎಷ್ಟು ನಾಶವಾಗಿದೀವಿ. ಇದನ್ನ ಇವಾಗ ಕೊಡಗನ್ನ ನಾವು 50 ವರ್ಷ ಬೇಕು ಅದನ್ನ ರೆಡಿ ಮಾಡೋದಕ್ಕೆ. ಈಗ ಏನೋ 15 ವರ್ಷದ ಹಿಂದೆನೆ IAS ರಿಪೋರ್ಟ್ ಕೊಟ್ಟೈತಿ ಈ ತರ ಆಗುತ್ತೆ ಅಂತ. ಆದ್ರೂ ಅರಣ್ಯ ಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರದಲ್ಲಿರುವಂತ ಕ್ಯಾಬಿನೆಟ್ ಅಲ್ಲಿ ಇರುವಂತವ್ರು ಆದ್ರೂ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರು. ಯಾಕೆ ಹೇಳಿ, ಅಲ್ಲೆಲ್ಲ ರೆಸಾರ್ಟ್ ನಡೆಸೋದು ಅವರೇ ಅಲ್ವಾ, ಅವ್ರ ಸಂಪಾದನೆಯನ್ನ ಹಾಳು ಮಾಡ್ಕೊಳಕ್ ಹೋಗಲ್ಲ. ಹಂಗಾಗಿ ಪರಿಸರದ ಬಗ್ಗೆ ಅವ್ರಿಗೆ ನನಗನ್ಸುತ್ತೆ ನಮ್ಮ ಅರಣ್ಯ ಮಂತ್ರಿಗಳಿಗೆ, ಇವಾಗಿನಿರುವ ಅರಣ್ಯ ಮಂತ್ರಿಗಳಿಗೆ, ಎಲ್ಲಾ ಅರಣ್ಯ ಮತ್ತೆ ಖಾತೆ ಹೊಂದಿರುವಂತವ್ರಿಗೆ ಮತ್ತು ಸರ್ಕಾರದಲ್ಲಿ ಹುದ್ದೆ ಇರುವಂತ ಮಿನಿಸ್ಟರ್ಗಳಿಗೆ ಪರಿಸರದ ಬಗ್ಗೆ ವಿಶೇಷವಾಗಿ ಅವ್ರಿಗೊಂದು ಕಾಳಜಿ ತೋರಿಸಲೇಬೇಕಾಗಿದೆ. ಯಾಕೆಂದ್ರೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಅವ್ರು ಕೇಳದೆ ಮೊದಲು ಶಂಕಾಶಾಸ್ತ್ರನ ಅಥವಾ ಯಾವ್ದೋ ಒಂದು ಶಾಸ್ತ್ರ ಪೂಜಾರಿ ಹತ್ರ ಹೋಗ್ತಾರೆ, ಒಬ್ಬ ಶಾಸ್ತ್ರಿ ಹತ್ರ ಹೋಗ್ತಾನೆ, ನಿನ್ಗೇನಪ್ಪ ನಿನ್ ರಾಶಿಲ್ಗೆ ಇಷ್ಟಿದೆ, ನೀನ್ ಇಷ್ಟು ಮಾಡು. ಇನ್ನೊಬ್ಬ ಯಾರು ಹೇಳ್ತಾನೆ ಅಣ್ಣ ಇಲ್ಲ ಅವ್ನ್ ಚೇಳ ಅಂದ್ರೆ ಅವನಕಿಂತ ಕೆಳಗಡೆ ಇರೋಂತ ಒಬ್ಬ ಅಣ್ಣ, ನಿನ್ಗೆ ಯಾರು ಹೇಳಕ್ ನಮ್ಮ ಕೇರಳದಲ್ಲಿ ಸ್ವಾಮೀಜಿ ಇದ್ದಾನೆ, ನೀನು ಒಂದು 50,000 ಅನ್ನೋ ಲಕ್ಷಣ ಕೊಟ್ಬಿಡೋಣ ಹಿಂಗ್ ಮಾಡ್ಕೊಟ್ಬಿಡ್ತಾನೆ ಅಂತ. ಅವನಿಗೆ ಅವೆಲ್ಲ ಲೆಕ್ಕನೇ ಇರಲ್ಲ. ಈ ತರ ಮೌಢ್ಯತೆ ಹೋಗ್ಬೇಡಿ ಅಂತ ನಾನು ರಾಜಕಾರಣಿಗಳು ಕೂಡ ಯಾರಾದ್ರು ನೋಡ್ತಿದ್ರೆ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ. ಇಡೀ ನಮ್ಮ ರಾಜ್ಯನ ಮುಂದೆ ನಡೆಸುವಂತವ್ರು ನೀವು, ಕರ್ನಾಟಕ ರಾಜ್ಯನ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಎಷ್ಟೋ ಬೆಟರ್ ಇದೆ. ಖಂಡಿತ. ಆದ್ರೂ ನೀವು ಇಂಥ ಕೆಲಸಗಳಿಗೆ ಇಳಿಬೇಡಿ, ಮೌಢ್ಯತೆಗೆ ಹೋಗ್ಬೇಡಿ, ವೈಜ್ಞಾನಿಕವಾಗಿ ಚಿಂತೆ ಮಾಡೋಣ. ಪರಿಸರ ಉಳಿದ್ರೇನೆ ನಿಮ್ಗೆ ಎಲ್ಲವೂ ಸಾಧ್ಯ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಮೂರು ಜನರಿಗೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಖಂಡಿತವಾಗ್ಲೂ ಕೂಡ ನಾವಿವತ್ತು ಆ ಒಂದು ಮೌಢ್ಯದಿಂದ ಹೊರಗಡೆ ಬರಬೇಕಾಗಿದೆ. ತಂತ್ರಶಾಸ್ತ್ರದಿಂದ ನಾವೇನು ಏನು ಹೇಳ್ತಾ ಇದ್ದೀವಿ ಅದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆಯಲ್ಲಿ ಇವತ್ತು ಗೂಬೆ ಮೇಲೆ ಹೊರಿಸ್ತಾ ಇರುವಂತ ಅಪವಾದ, ಅದು ಶಕುನ, ಶುಭ ಶಕುನ, ಅಪಶಕುನ ಅಂತ ಹೇಳಿ ಮಾಡ್ತಾ ಇದೀವಿ. ಇದ್ಯಾವುದು ಕೂಡ ಅಲ್ಲ. ನಮ್ಗೇನಾದ್ರೂ ಒಳ್ಳೇದಾದ್ರೆ ನಮ್ಮ ಕಾರ್ಯಸಿದ್ಧಿಯಿಂದ ಹೊರತು ಖಂಡಿತ. ಮತ್ತೆ ಇದ್ರ ಬಗ್ಗೆ ಏನಾದ್ರೂ ಆ ರೀತಿ ಎಲ್ಲ ಮಾಡದೇ ಆದ್ರೆ ಸಹಾಯವಾಣಿ ಕೂಡ ಇದಕ್ಕೂ ಕೂಡ ಕರೆ ಮಾಡಿ ಇನ್ಫಾರ್ಮ್ ಮಾಡಬಹುದು ಅಂದ್ರೆ ಕಠಿಣ ಕಾನೂನು ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಕೂಡ ಗೂಬೆ ಮೇಲೆ ಇರುವಂತ ಏನು ಅಳಿವಿನಂಚಿನಲ್ಲಿರುವಂತಹ ಪಕ್ಷಿ ಗೂಬೆ ಮೇಲೆ ಇರುವಂತ ಈ ಒಂದು ಮೌಢ್ಯ ದೂರವಾಗಿ ಗೂಬೆಯನ್ನು ರಕ್ಷಿಸುವತ್ತ ನಾವು ಚಿತ್ತ ನೆಡೋಣ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.